ನಮಸ್ತೆ ವೀಕ್ಷಕರೇ, ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಟಿವಿ ಫೈವ್ನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಲಿಖಿತಾ ಗಿರೀಶ್. ಈ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಸಹಜವಾಗಿ ನಮಗೆ ಈಗ ಚುನಾವಣೆ ಹತ್ತಿರ ಇರೋದ್ರಿಂದ ಸಾಕಷ್ಟು ಕುತೂಹಲಗಳಿದೆ. ರಾಜ್ಯ ನಾಯಕರ ಒಂದು ಭವಿಷ್ಯ ಹೇಗಿರಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಸಲುವಾಗಿ ಇವತ್ತು ಆ ವಿಚಾರವಾಗಿ ನಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಹುಬ್ಬಳ್ಳಿ ಪರಿವಾರ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಧರ್ಮಾಧಿಕಾರಿಗಳಾದಂಥ ಪಂಡಿತ್ ಸಮೀರ್ ಆಚಾರ್ಯ ಮಣ್ಣೂರ್ ಅವರು ನಮ್ಮ ಜೊತೆ ಇದ್ದಾರೆ. ಆಚಾರ್ಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ವಿದ್ಯಾ ವಿಶ್ವವಿಧಾತಾರಂ ವಿದ್ಯಾಕರ್ಮ ಚಕ್ಷಣಂ ವಿದ್ಯಾ ಪಂಚಾನನಂ ವಂದೇ ವಿದ್ಯಾದಂ ಸರ್ವದಂ ಗುರುಂ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಟಿ ವಿ ಫೈವ್ನ ಎಲ್ಲ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಖುಷಿ ಆಗ್ತಾ ಇದೆ ಯುಗಾದಿ ಹಬ್ಬದಂದು ನಿಮ್ಮ ಜೊತೆ ಕಾರ್ಯಕ್ರಮ ಮಾಡ್ತಾ ಇರೋದು. ಇಲ್ಲ, ಬಹಳ ವಿಶೇಷವಾಗಿ ಅಂತಂದರೆ ಟಿ ವಿ ಫೈವ್ ಅಲ್ಲಿ ಮೊದಲ ಬಾರಿಗೆ ನಾನು ಬಂದಿದ್ದು. ಸೊ ಯುಗಾದಿ ಹಬ್ಬ ಎಲ್ಲರಿಗೂ ಒಳಿತು ಮಾಡಲಿ, ಶುಭ ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ಟಿ ವಿ ಫೈವ್ನ ಸಮಸ್ತ ವೀಕ್ಷಕರಿಗೂ ಕೂಡ ಸಕಲ ವಿಧವಾದಂಥ ಸನ್ಮಂಗಲವನ್ನು ಆ ದೇವರು ಕರುಣಿಸಲಿ. ಆಚಾರ್ಯರೇ, ಹಾಗೆ ಯುಗಾದಿ ಅಂದ ತಕ್ಷಣ ಒಂದು ಹೊಸ ಸಂಭ್ರಮ, ನಮ್ಮೆಲ್ರಿಗೂ ಕೂಡ ಒಂದು ಹೊಸ ವರ್ಷದ ಸಂಭ್ರಮ, ಸಹಜವಾಗಿ ಕುತೂಹಲಗಳಿರುತ್ತೆ ಯುಗಾದಿಯ ಫಲಾಫಲ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಈ ಬಾರಿ ಯುಗಾದಿಯ ಫಲಾಫಲಗಳು ಹೇಗಿರುತ್ತೆ? ಯುಗಾದಿಯ ಫಲಾಫಲಗಳನ್ನು ಪ್ರತಿಯೊಂದು ಮಾಧ್ಯಮದಲ್ಲಿ ಹೇಳ್ತಾರೆ, ಬಟ್ ಇವತ್ತಿನ ದಿವಸ ನಮ್ಮ ಮಾಧ್ಯಮದಲ್ಲಿ ಟಿ ವಿ ಫೈವ್ ವೀಕ್ಷಕರಿಗೆ ವಿಶೇಷವಾಗಿ ಯುಗಾದಿ ಹಬ್ಬದ ಆಚರಣೆ ಎಷ್ಟು ಪ್ರಮುಖವಾಗಿರ್ತದೆ ಅಂತನ್ನೋದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಬೇಕಾದದ್ದು ಮೊದಲಿಗೆ. ಅದಕ್ಕೆ ಹೊಸ ವರ್ಷ ಆರಂಭ ಅಂತಂದ ತಕ್ಷಣ ಯಾವಾಗಿದ್ದರೂ ನಮ್ಮ ಭಾರತೀಯರ ತಲೆಯಲ್ಲಿ ಎರಡು ಡೇಟ್ ಓಡ್ತದೆ. ಒಂದು December 31st ಒಂದು ಓಡ್ತದೆ, ಇನ್ನೊಂದು ಸಂಕ್ರಾಂತಿ ಹಬ್ಬ, ಯುಗಾದಿ ಹಬ್ಬ ಅಂತ ನಾವು ಹೇಳ್ತೇವೆ. ಅಂದರೆ ವಿಚಾರ ಮಾಡಬೇಕಾದದ್ದು ಏನು ಅಂತಂತಂದರೆ, ಇವು ಎರಡೂ ಡೇಟ್ ಓಡಬಾರ್ದು ಆ್ಯಕ್ಚುಲಾಗಿ ಹೇಳಬೇಕು ಅಂತ. ಯಾಕೆಂತಂದರೆ ನಮ್ಮ ಸಂಸ್ಕೃತಿ ಯಾವುದು ಅಂತಂತಂದರೆ, ಯುಗಾದಿ ಅಂದರೆ ಯುಗಗಳ ಪ್ರಾರಂಭ ಯಾವತ್ತಿಂದ ಆಗ್ತದೆ ಅದು ತಿಥಿ ಪ್ರಕಾರನೇ. ಸೊ ವ್ಯಾವಹಾರಿಕವಾಗಿ ಇಡೀ ಜಗತ್ತು ಬೇರೆ ಕಡೆಗೆ ನಡೆದಿದ್ದರಿಂದ ಸೊ ನಾವು ಅದನ್ನೇ ಒಂದು ಪರಿಗಣನೆಗೆ ತಗೊಳ್ತೇವೆ. ಬಟ್ ಯುಗಾದಿ ಯಾವಾಗಿದ್ರೂ ಕೂಡ ನಾವು ಅದಕ್ಕೆ ಹೇಳ್ತೇವೆ, ಒಳ್ಳೆಯದರಿಂದ ಸ್ಟಾರ್ಟ್ ಆಗಬೇಕು ಅಂತ. December 31st ಒಳ್ಳೇದು ಯಾವುದೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. December 31st ನಿಮ್ಗೆ ಬೇಕಾದಷ್ಟು ಕೆಟ್ಟದ್ದು ನಡೆದಂತಹ ಸನ್ನಿವೇಶಗಳು ಕೇಳಿಬರ್ತವೆ, ಕೆಟ್ಟ ಸುದ್ದಿಗಳನ್ನು ಕೇಳ್ತೇವೆ. ನಾವೇ ಸ್ವಯಂ ರೂಢಿಸಿಕೊಳ್ಳುವಂತಹ ಗುಣಗಳು ಕೆಲವೊಮ್ಮೆ ಕೆಟ್ಟದ್ದಾಗಿರ್ತದೆ. ಸೊ ಯಾವುದು ದೇಹಕ್ಕೆ ಆರೋಗ್ಯಕರವಲ್ಲ, ಯಾವುದು ಮತಿಗೆ ಒಂದು ಪ್ರೇರಣೆಯನ್ನು ಕೊಡುವುದಿಲ್ಲ, ಯಾವುದು ಮನಸ್ಸಿಗೆ ಒಂದು ಸನ್ಮಾರ್ಗವನ್ನು ಕೊಡುವುದಿಲ್ಲ, ಅದನ್ನು ಹೊಸ ವರ್ಷ ಅಂಥೇಳಿ ಕರೀಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ಹೊಸತು ಅಂತಂದರೆ ಪ್ರತಿಯೊಂದು ಹೊಸದಾಗಿರಬೇಕು. ಸೊ ಬರೀ ಮನುಷ್ಯ ಒಬ್ಬನೇ ಹೊಸದಾದರಲ್ಲ, ಪ್ರಕೃತಿಯೂ ಹೊಸದಾಗಿರಬೇಕು. ಅದಕ್ಕೆ ಚೈತ್ರ ಮಾಸ ಪ್ರಾರಂಭ ಆಗ್ತದೆ. ಸೊ ಆ ವಸಂತ ಋತುವಿನ ಚೈತ್ರ ಮಾಸದ ಮೊದಲನೇ ದಿನದಿಂದ ಯುಗಾದಿ ಹಬ್ಬ. ಯಾಕೆ ಅಂತಂದರೆ ಪ್ರಕೃತಿಯೂ ಹೊಸದಾಗ್ತದೆ, ಪ್ರಕೃತಿಯ ಒಂದು ಭಾಗನಾಗಿರ್ತಕ್ಕಂಥ ಮನುಷ್ಯನು ಕೂಡ ಹೊಸದನ್ನು ಪಡೆದುಕೊಳ್ಬೇಕು. ಅದಕ್ಕೆ ನೋಡ್ರಿ, ಸಾಮಾನ್ಯವಾಗಿ ಋಷಿಗಳ ಮುನಿಗಳೆಲ್ಲ ಏನು ಮಾಡಿದರು ಅಂತಂದರೆ, ಅವರು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳವರೆಲ್ಲ. ಸೊ ಅವರು ಫಸ್ಟಿಗೆ ಏನು ಅಂದ್ಕೊಂಡ್ರು ಅಂತಂತಂದರೆ, ಹಾಗಿದ್ರೆ ಮನುಷ್ಯನಲ್ಲಿ ಒಂದು ಹೊಸತನ್ನು ಏನಾದರೂ ಅವನಲ್ಲಿ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನೋಡ್ರಿ, ನಮ್ಮ ಶಾಸ್ತ್ರಗಳೇನಿವೆ ಇದು ಫಿಸಿಕಲಿ, ಮೆಂಟಲಿ, ಎಕನಾಮಿಕಲಿ ಆ್ಯಸ್ ವೆಲ್ ಆ್ಯಸ್ ಡಿವೋಷ್ನಲಿ ಅಂತ ನಾನು ಹೇಳ್ತೇನೆ. ಯಾಕೆಂತಂದರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳೇ ಅವರಾದ್ದರಿಂದ ಮನುಷ್ಯನಲ್ಲಿ ಹೊಸ ಚೈತನ್ಯ ಹುಟ್ಟಿಸ್ಬೇಕು, ಅವನಿಗೆ ಹೊಸ ಧ್ಯೇಯೋದ್ದೇಶಗಳನ್ನು ಕೊಡಬೇಕು, ಒಂದು ಹೊಸ ಏಮ್ ಕೊಡಬೇಕು, ಹೊಸ ಗುರಿ ಕೊಡಬೇಕು. ಅದಕ್ಕೆ ಇಂಗ್ಲೀಷ್ನೊಳಗೆ ಒಂದು ಮಾತು ಹೇಳ್ತಾರೆ, ಇಫ್ ಯು ಥಿಂಕ್ ಪಾಸಿಟಿವ್ ಯು ಕ್ಯಾನ್ ಮೇಕ್ ಥಿಂಗ್ಸ್ ಪಾಸಿಟಿವ್ ಅಂಥೇಳಿ. ಸೊ ಈ ರೀತಿಯಾಗಿ ಇರ್ತಿರ್ಬೇಕಾದ್ರೆ, ಸೊ ಹೊಸದನ್ನು ಹೆಂಗೆ ಕೊಡಬೇಕು ಅಂಥೇಳಿ ನಮ್ಮ ಋಷಿಗಳು ಮುನಿಗಳು ವಿಚಾರ ಮಾಡಿಕೊಂಡು ನಮಗೆ ಕೊಟ್ಟಿದ್ದೇನೆ ಯುಗಾದಿ ಹಬ್ಬದ ಆಚರಣೆಗಳು, ಹಬ್ಬದ ಆಚರಣೆಗಳು. ಅದಕ್ಕೆ ನೋಡ್ರಿ, ಪಂಚಾಂಗ ತೆಗೆದು ನೋಡ್ರಿ, ವಾರದಾಗ ಏನಿಲ್ಲ ಅಂತಂದ್ರು 7-8 ಹಬ್ಬ ಬರ್ತಾವ. ಅಂದ್ರೆ ಕೆಲವೊಮ್ಮೆ ಎಷ್ಟೋ ಜನ ನನಗೆ ಕೇಳ್ತಾರೆ, ಆಚಾರ್ಯ ನಾವು ವಾರದಾಗ ಹಿಂಗೆ 7-8 ಹಬ್ಬ ಹಾಕಿದ್ರೆ ಹಬ್ಬ ಮಾಡ್ಬೇಕಾ ಡ್ಯೂಟಿಗೆ ಹೋಗ್ಬೇಕಾ ಅಂತ. ಸೊ ಅದು ಬೆಂಗಳೂರು ಅಂತ ಊರೊಳಗಂತೂ ಇನ್ನೂ ಕಠಿಣ ಆಗ್ತದೆ. ಸೊ ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡೋದೇನು ಅಂತಂತಂದ್ರೆ, ಒಂದು ಹೊಸತು ಇರಬೇಕು. ಹೊಸತು ಯಾವುದರಲ್ಲಿ ಇರಬೇಕು ಅಂತಂದರೆ ಗುಣರೂಪದಿಂದ ಇರಬೇಕು. ಹೊಸತು ಇರಬೇಕು ಯಾವ ರೂಪದಲ್ಲಿ ಇರಬೇಕು ಅಂತಂದರೆ, ನಾನೇನೋ ಒಂದು ಹೊಸದನ್ನು ಮಾಡಬೇಕು ಅಂತನೋ ಪ್ರೇರಣೆ ನನ್ನಲ್ಲಿರಬೇಕು. ಸೊ ಹಿಂಗಾಗಿ ಯುಗದ ಪ್ರಾರಂಭವನ್ನು ವಸಂತ ಋತುವಿನ ಈ ಚೈತ್ರ ಮಾಸದ 1ನೇ ದಿವಸದಿಂದ ಯಾಕೆ ಮಾಡಿದರು ಅಂತಂತಂದರೆ, ಪ್ರಕೃತಿಯಲ್ಲಿಯೂ ಚೇಂಜ್ ಆಗ್ತದೆ. ಸೊ ಅದಕ್ಕೆ ನೋಡ್ರಿ, ನಾವು ಸಾಮಾನ್ಯವಾಗಿ ಹೇಳ್ತಿರ್ಬೇಕಾದ್ರೆ ಹೇಳ್ತೀವಿ ಪ್ರಕೃತಿ ನಿಯಮ ಅಂತ ಹೇಳ್ತೇವೆ. ಸೊ ಹೀಗೆ ಪ್ರಕೃತಿಯಲ್ಲೂ ಚೇಂಜ್ ಆಗಲಿ, ಅದರ ಜೊತೆಗೆ ಪ್ರಕೃತಿಯ ಒಂದು ಭಾಗನಾಗಿರ್ತಕ್ಕಂಥ ಮುಖ್ಯ ಭಾಗನಾಗಿರ್ತಕ್ಕಂಥ ಮನುಷ್ಯನಲ್ಲಿಯೂ ಚೇಂಜ್ ಆಗಲಿ ಅಂಥೇಳಿ ಈ ಯುಗಾದಿ ಹಬ್ಬದ ಆಚರಣೆಯನ್ನು ಇಟ್ಟರು. ಹಾಗೆ ಈ ವರ್ಷ ಬಹಳ ಕುತೂಹಲ ಇರುವಂಥದ್ದು ಚುನಾವಣೆ ವಿಚಾರವಾಗಿ, ಯಾಕಂತಂದರೆ ವಿಧಾನಸಭೆ ಚುನಾವಣೆ ಇನ್ನೇನು ಹತ್ತಿರದಲ್ಲಿರೋದ್ರಿಂದ. ಈಗಾಗಲೇ ನಾವು ಸಾಕಷ್ಟು ರಾಜಕೀಯವಾಗಿ ವಿಶ್ಲೇಷಣೆಗಳು ಮತ್ತು ಚರ್ಚೆಗಳು ನಡೀತಾನೆ ಇದೆ, ಯಾರು CM ಆಗಬಹುದು, ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಅಂತ ಹೇಳಿ. ಸೊ ಜನನಾಯಕರ ಭವಿಷ್ಯ ಹೇಗಿದೆ
ಏನಿದೆ ಅನ್ನುವಂಥ ಒಂದು ವಿಚಾರಕ್ಕೆ ಬಂದರೆ, ಆ ವಿಚಾರವನ್ನು ತಿಳಿಸ್ಕೊಡೋದಾದ್ರೆ ಮೊದಲಿಗೆ ಸಿದ್ದರಾಮಯ್ಯನವರೇ ಇವಾಗ ಅಧಿಕಾರದಲ್ಲಿರೋದ್ರಿಂದ ಕೇಳ್ತಾ ಇದ್ದೀನಿ, ಅವರಿಗೆ ಯಾವ ರೀತಿಯಾದಂಥ ಒಂದು ಫಲಾನುಫಲಗಳು ಸಿಗಬಹುದು, ಮತ್ತೆ ಏನಾದರೂ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಗಳು ಇದೆಯಾ ಹೇಗೆ ಅಂತ. ರಣಕರ್ಮರತ ಕ್ಷಿತಿಪಾಲ ಗಣ ಧ್ರುವ ಮಲ್ಪತರ ಭುವಿ ವಸ್ತ್ರ ಕಣ ಜಲವೃಷ್ಟಿ ರತೀವ ಜನಾಗದಿನ ಸ್ಥದಿವ ವಿಲಂಬಿನಿತೇ ಸುಖಿನಃ. ಸೊ ಅದಕ್ಕೆ ಈ ವಿಲಂಬಿನಾಮ ಸಂವತ್ಸರದ ಫಲವನ್ನು ಹೇಳ್ತಿರಬೇಕಾದ್ರೆ ಒಂದೇ ಒಂದು ಮಾತು ಹೇಳ್ತಾರೆ, ರಾಜರು ಪರಸ್ಪರ ಯುದ್ಧ ಆಡ್ತಾರೆ ಅಂತ. ಸೊ ಈಗ ಆಲ್ರೆಡಿ ಅದು ನಡೆದುಬಿಟ್ಟಿದೆ. ಬರೇ ಒಂದು ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಕಿಂತು ಜಗತ್ತಿನ ಓವರ್ಆಲ್ ನಾವು ಎಲ್ಲೇ ನೋಡಿದರೂ ಕೂಡ ಯುದ್ಧ ಭಯ ಅಂತ ಅನ್ನೋದು ನಮಗೆ ಎಲ್ಲ ಕಡೆಗೂ ಕಾರಣವಾಗ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಯುದ್ಧ ಭಯಕ್ಕೆ ಕಾರಣ ಏನು ಅಂತಂದರೆ, ಎಷ್ಟೋ ಜನ ಹೇಳ್ತಾರೆ ಮುಂದೊಂದು ದಿವಸ ನೀರಿಗೇನೆ ಮುಂದಿನ ಒಂದು ವರ್ಲ್ಡ್ ವಾರನ್ನು ನಾವು ನೋಡ್ತೇವೆ. ಸೊ ಥರ್ಡ್ ವರ್ಲ್ಡ್ ವಾರ್ ಆಗ್ತಿರ್ಬೇಕಾದ್ರೆ ಯಾವುದಕ್ಕೋಸ್ಕರ ಆಗ್ತದೆ ಅಂತಂದರೆ, ಬಹಳಷ್ಟು ಜನ ಎಕನಾಮಿಸ್ಟ್ ಇರ್ಬೋದು ಅಥವಾ ಸೈಂಟಿಸ್ಟ್ಗಳಿರ್ಬೋದು ಎಲ್ಲರೂ ಹೇಳೋದೇನು ಅಂತಂದರೆ ನೀರಿಗೋಸ್ಕರನೇ ಆಗ್ತದೆ ಅಂತನ್ನುವುದನ್ನು ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿಯೂ ಕೂಡ ಹೇಳುವಂಥದ್ದೇನು ಅಂತಂದರೆ, ವಿಲಂಬಿನಾಮ ಸಂವತ್ಸರದೊಳಗೆ ರಾಜರ ಮೊದಲಿಗೆ ಪರಸ್ಪರ ಯುದ್ಧವನ್ನು ಮಾಡುವುದರಲ್ಲಿ ಆಸಕ್ತರಾಗ್ತಾರೆ. ಸೊ ಅದಕ್ಕೆ ಯಾರಿಗೂ ಕೂಡ ವ್ಯವಸ್ಥಾ ಮಾಡಬೇಕು ಅಂತ ನೋಡೋದ್ರ ಕಡೆ ಬುದ್ಧಿ ಹೋಗಂಗಿಲ್ಲ. ಸೊ ಇವತ್ತಿನ ರಾಜರಿಗೆ ಮೊದಲಿಗೆ ನಮಗೆ ಏನು ಬೇಕಾಗಿದೆ ಅಂತಂದರೆ, ಒಂದು ಒಳ್ಳೆಯ ವ್ಯವಸ್ಥೆ ಆಗಬೇಕು. ಸೊ ನೀವು ರಾಜಕಾರಣಿಗಳನ್ನು ಎದಕ್ಕೆ ಆರಿಸ್ತೀರಿ? ಅಭಿವೃದ್ಧಿ ಕೆಲಸ ಆಗಬೇಕು. ಯಾವುದನ್ನು ನಮ್ಮ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದನ್ನು ಅವ್ರು ಮಾಡಲಿ ಅಂತೇಳಿ ಅವರನ್ನು ನಾವು ನೇಮಕ ಮಾಡ್ತೇವೆ. ಸೊ ಆದರೆ ಅವರಿಗೆ ಅದನ್ನು ಮಾಡುವುದಕ್ಕಿಂತ ಹಿತಾಸಕ್ತಿ ಎದರೊಳಗಿರ್ತದೆ ಅಂತಂದ್ರೆ ಜಗಳಾಡ್ದೊಳಗಿರ್ತದೆ ಅಂತನೋ ಫಲ ಈ ರಾಜರಿಗೆ ಮತ್ತೆ ಪೊಲಿಟಿಕಲ್ ಲೀಡರ್ಸಿಗೆ ಇದೆ. ಇನ್ನು ಅದರ ಜೊತೆಗೆ ನಮ್ಮ ಹಣೆಬಾರೇನು, ಇವರೇನೋ ಜಗಳಾಡ್ಕೋತ ಹೊಂಟ್ರು ಟೈಮ್ ಇರ್ತದೆ ಇದನ್ನೇ ಮಾಡ್ತಾರೆ, ಬಟ್ ನಮ್ಮ ಹಣೆಬಾರೇನು? ಯಾಕಂದ್ರೆ ನಾವು ಆರಿಸಿ ತಂದಿರ್ತೇವೆ, ನಾವು ಅವ್ರನ್ನಲ್ಲಿ ಕುಡಿಸಿರ್ತೇವೆ ಜವಾಬ್ದಾರಿಯಿಂದ. ಅದಕ್ಕೆ ನಮ್ಮ ಹಣೆಬಾರೇನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಒಂದೇ ಒಂದು ಮಾತು ಹೇಳ್ತಾರೆ, ಧಾನ್ಯ ಮತ್ತು ವಸ್ತ್ರ. ಅದಕ್ಕೆ ನೋಡ್ರಿ, ಮನುಷ್ಯನಿಗೆ ಬದುಕಲಿಕ್ಕೆ ಏನು ಬೇಕು ಅಂತಂತಂದ್ರೆ ಹೊಟ್ಟೆಗೆ ಒಂದಿಷ್ಟು ಹಿಟ್ಟು ಬೇಕು, ಆಯ್ತಾ, ಒಂದಿಷ್ಟು ವಸ್ತ್ರಗಳು ಬೇಕು. ಸೊ ಇದು ಬೇಸಿಕ್ ನೀಡ್, ಫುಡ್ ಕ್ಲೋತಿಂಗ್ ಶೆಲ್ಟರ್ ಅಂತ ನಾವು ಹೇಳ್ತೇವೆ. ಸೊ ಈ ಫುಡ್ ಕ್ಲೋತಿಂಗ್ ಶೆಲ್ಟರ್ ಅಂತ ಅನ್ನೋದು ಜನಸಾಮಾನ್ಯರಿಗೆ ಸಿಗ್ತದಾ ಅಂತಂತಂದ್ರೆ ಇದಕ್ಕೇನು ಕೊರತೆ ಇಲ್ಲ. ಸೊ ಇದು ಫಸ್ಟ್ ನಾವು ವಿಲಂಬಿನಾಮ ಸಂವತ್ಸರದ ದೇವರಲ್ಲಿ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕಾದದ್ದು ಇದಕ್ಕೆ. ಸುಖ ಅದ, ಆದರೆ ನಾವು ಅಂದ್ಕೊಂಡಷ್ಟು ಸುಖ ಇಲ್ಲ. ಸೊ ಎಲ್ಲ ಏನು ಕೆಲಸ ಕಾರ್ಯಗಳವೆ ಅವೆಲ್ಲ ಸ್ವಲ್ಪ ವಿಳಂಬಿತವಾಗಿ ನಡೀತವೆ. ಆಮೇಲೆ ಕೆಲವೊಂದಿಷ್ಟು ಗ್ರಹಗಳ ಯುತಿಗಳು ಇವೆ ಇಡೀ ವರ್ಷದಲ್ಲಿ. ಸೊ ಆ ಗ್ರಹಗಳ ಯುತಿಗಳು ಬಂದಾಗ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಸೊ ಆ ವ್ಯತ್ಯಾಸಗಳಿಗೆ ತಕ್ಕ ಹಾಗೆ ಪೂಜಾನುಷ್ಠಾನಗಳನ್ನು ಮಾಡಿದ್ವಿ ಅಂತಂದರೆ, ಆಮೇಲೆ ಆ ವ್ಯತ್ಯಾಸಗಳ ತಕ್ಕ ಹಾಗೆ ನಮ್ಮಲ್ಲಿ ಒಂದು ಮನಸ್ಸಿನಿಂದ ನೋಡ್ರಿ, ಅದಕ್ಕೆ ಜ್ಯೋತಿಷ್ಶಾಸ್ತ್ರವನ್ನು ಕೇಳ್ತಿರ್ಬೇಕಾದ್ರೆ ಅದಕ್ಕೆ ನೀವು ಕೇಳಿದ್ರಿ, ಎಷ್ಟು ಹೇಳ್ತಾರೆ ಏನ್ರಿ ಮೀಡಿಯಾದೊಳಗೆಲ್ಲ ಬರೀ ಜ್ಯೋತಿಷ್ಯ ಹೇಳ್ತೀರಿ, ಒಂದು ಚಾನಲ್ದಾಗ ಒಂದು, ಒಂದು ಚಾನಲ್ದಾಗ ಒಂದು, ಮತ್ತೊಂದು ಚಾನಲ್ದಾಗ ಮುಗಿದೊಂದು, ಇಷ್ಟೆಲ್ಲ ನೀವು ಹೇಳಿ ನಮ್ಮನ್ನು ಯಾಕೆ ಹೆದರಿಸ್ತೀರಿ ಅಂತಂದರೆ, ಫಸ್ಟಿಗೆ ನಾವು ತಿಳ್ಕೊಳ್ಬೇಕಾದದ್ದು ಹೆದರಿಸ್ಲಿಕ್ಕೋಸ್ಕರವಾಗಿ ಜ್ಯೋತಿಷ್ಯ ಇಲ್ಲ. ಜ್ಯೋತಿಷ್ಯ ಇರೋದು ಯಾಕೆ ಅಂತಂದರೆ ನಿಮ್ಗೆ ಎಚ್ಚರಿಕೆ ಕೊಡಲಿಕ್ಕೆ. ಮುಂದೆ ರೋಡ್ ಹಿಂಗದಪ್ಪ, ಹೋಗ್ತಿದ್ರೆ ಹೋಗು, ಬಿಡ್ತಿದ್ರು ಬಿಡು, ನಿನಗೆ ಬಿಟ್ಟಿದ್ದೆ, ದಟ್ ಈಸ್ ಯುವರ್ ಚಾಯ್ಸ್. ಸೊ ಅದಕ್ಕೆ ನಾನು ಎಲ್ಲ TV5 ವೀಕ್ಷಕರಿಗೂ ಹೇಳೋದೇನು ಅಂತಂದರೆ, ಇವತ್ತಿನ ದಿವಸ ನಾವು ಏನು ಪ್ರಿಡಿಕ್ಟ್ ಮಾಡ್ತಾ ಇದ್ದೇವೆ ಅಥವಾ ನಾನು ಏನು ಹೇಳ್ತಾ ಇದ್ದೇನೆ, ಸೊ ಇದೆಲ್ಲವೂ ಕೂಡ ನಿಮಗೊಂದು ಎಚ್ಚರಿಕೆಯ ಕ್ರಮ. ಸೊ ಈ ಎಚ್ಚರಿಕೆಯನ್ನು ನೀವು ಇಟ್ಕೊಂಡು ಹೋದರೆ, ನಮಗೆ ಇಂಥಲ್ಲಿ ಒಂದು ಸಮಸ್ಯೆ ಆಗ್ತದೆ ಅಂತ ಅನ್ನೋದು ಗೊತ್ತಿತ್ತು ಅಂತಂದರೆ, ಅದರ ತಕ್ಕಂಗೆ ಪರಿಹಾರಗಳು ಕೂಡ ನಮಗೆ ನೋಡಲಿಕ್ಕೆ ಅನುಕೂಲ ಆಗ್ತದೆ ಅಂತನ್ನೋದು ನನ್ನ ವಿಚಾರ. ಸರಿ ಆಚಾರ್ಯರೇ, ಹಾಗಿದ್ರೆ ಈಗ ಜನನಾಯಕರ ವಿಚಾರಕ್ಕೆ ಬರೋದು. ಸೊ ಫಸ್ಟಿಗೆ ಸಿದ್ದರಾಮಯ್ಯ ಅವ್ರದ್ದು ನೋಡೋದಾಗಿತ್ತು ಅಂತಂದರೆ, ಅವ್ರದ್ದು ವಿಶಾಖ ನಕ್ಷತ್ರ ತುಲಾ ಮತ್ತು ವೃಶ್ಚಿಕ ರಾಶಿಯ ಮಧ್ಯದಲ್ಲಿ ಅವರ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅದಕ್ಕೆ ತುಲಾ ರಾಶಿ ಇವರಿಗೆ ಯಾವ ರೀತಿಯಾಗಿರ್ತದೆ, ಸೊ ಇವರಿಗೆ ಫಸ್ಟಿಗೆ ಏನಪ್ಪ ಅಂತಂತಂದರೆ, ಮೇ ಒಳಗೆ ಎಲೆಕ್ಷನ್ಸ್ ಇದೆ, ಮೇ ಫಸ್ಟ್ ವೀಕ್ ಅಂತೇಳಿ ಹೆಚ್ಚು ಕಡಿಮೆ ಅನೌನ್ಸ್ಮೆಂಟ್ ಆಗಿದೆ. ಸೊ ಮೇ ಫಸ್ಟ್ ವೀಕ್ವರೆಗೂ ನಾವು ನೋಡಬೇಕಾದದ್ದು ಭಾಳ ಇಂಪಾರ್ಟೆಂಟ್. ಯಾಕಂತಂದರೆ ಗೆಲುವಿಗೆ ಮುಖ್ಯವಾಗಿ ಆ ಡೇಟಲ್ಲಿ ಯಾವ ಗ್ರಹಗತಿಗಳಿರ್ತವೆ ಅಂತನ್ನೋದು ಮುಖ್ಯವಾಗ್ತದೆ. ಸೊ ಅದಕ್ಕೆ ತುಲಾರಾಶಿ ಒಂದು ಭವಿಷ್ಯ ನೋಡಿದಾಗ, ಮೇವರೆಗೂ ಕೂಡ ಇವರಿಗೆ ಲಾಭಕರನಾಗಿರ್ತಕ್ಕಂಥ ಗುರು ಇದ್ದಾನೆ. ಸೊ ಲಾಭಕರನಾಗಿರ್ತಕ್ಕಂಥ ಗುರು ಇದ್ದಾನೆ ಅಂತನ್ನೋದು ಕಾರಣಕ್ಕೋಸ್ಕರವಾಗಿ ಇವರು ಇಷ್ಟು ವರ್ಷ ಏನು ಪ್ರೊಜೆಕ್ಟ್ ಮಾಡ್ಕೋತ ಬಂದಾರ, ಅಂದರೆ 5 ವರ್ಷಗಳ ಕಾಲ ಏನು ಆಡಳಿತವನ್ನು ಮಾಡ್ಕೊಂಡು ಬಂದಾರ, ಆ ಪ್ರೊಜೆಕ್ಷನ್ನಲ್ಲಿ ಅದಕ್ಕೆ ನೀವು ಎಲ್ಲೇ ಇದನ್ನು ಬಸ್ ಸ್ಟ್ಯಾಂಡ್ಗಳು ನೋಡಿ ಅಥವಾ ಟಿ ವಿ ಚಾನಲ್ಗಳನ್ನು ನೋಡಿ ಪಬ್ಲಿಸಿಟಿ ವೈಸ್ ನೀವು ನೋಡಿದರೆ ಅಥವಾ ಜನರಿಗೆ ನಾವು ಕೆಲಸ ಮಾಡಿವೆ ಅಂತಲೂ ತೋರಿಸ್ಕೊಳ್ಳುವಂಥ ಒಂದು ರೀತಿ ಒಳಗೆ ನೀವು ನೋಡಿದರೆ ಅಂತಂತಂದರೆ, ಅವ್ರದ್ದೊಂದು ಪ್ರೆಸೆಂಟೇಷನ್ ಚಲೋ ಇದೆ. ಸೊ ನಾನು ಇಂಥ ಇಷ್ಟು ಕೆಲಸ ಮಾಡೀನಿ, ಬಡವರಿಗೆ ಹಿಂಗೆ ಮಾಡಿದ್ದೇನೆ, ಆಮೇಲೆ ಎಷ್ಟೋ ಡಯಾಲಿಸಿಸ್ ಸೆಂಟರ್ಗಳನ್ನು ನಾವು ಓಪನ್ ಮಾಡಿದ್ದೇವೆ ರಾಜ್ಯದ ವತಿಯಿಂದ, ಸೊ ಫ್ರೀ ಡಯಾಲಿಸಿಸ್ ಇದೆ. ಸೊ ಇಂಥದ್ದೆಲ್ಲವನ್ನು ಹೇಳ್ಕೊತ ಬಂದ. ಸೊ ಹಿಂಗಾಗಿ ಲಾಭಕರನಾಗಿರ್ತಕ್ಕಂಥ ಗುರು ಇದ್ದಾನೆ. ಸೊ ಯಾವಾಗಿದ್ರೂ ಕೂಡ ಗುರು ಗಟ್ಟಿಯಾಗಿದ್ದ ಅಂತಂತಂದರೆ ಯಾವ ಗ್ರಹವೂ ಕೂಡ ಯಾರೂ ಕೂಡ ಅವರನ್ನು ಅಲಗಾಡಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ಮೇವರೆಗೂ ಕೂಡ ಲಾಭಕರವಾಗಿರ್ತಕ್ಕಂತಹ ಗುರು ಇದ್ದಾನೆ. ಸೊ ಅದಾದಮೇಲೆ ಅವ್ರಿಗೇನಾಗ್ತದೆ ಅಂತಂದರೆ ಸ್ವಲ್ಪ ಜನರ ಭಯ, ಈ ಜನರ ಭಯ ಹುಟ್ಕೊಳ್ತದೆ. ಯಾಕೆ ಜನರ ಭಯ ಹುಟ್ಕೊಳ್ತದೆ ಅಂತಂತಂದರೆ, ಅವರು ಅಷ್ಟು ಕಮ್ಯುನಿಕೇಟ್ ಮಾಡಿಲ್ಲ. ಅಂದರೆ ಸಿದ್ದರಾಮಯ್ಯನವರು ಒಂದು ಜನರ ಭೆಟ್ಟಿ ಅಂತ ನಾವು ಹೇಳ್ತೇವೆ. ಸಾಮಾನ್ಯವಾಗಿ ತುಲಾರಾಶಿಯ ಒಂದು ಸ್ವಭಾವ ಏನು ಅಂತಂತಂದರೆ, ಅಗದಿ ತೂಗಿಕೊಂಡು
ಅಂದ್ರೆ ಯಾರನ್ನ ಭೇಟಿ ಆಗ್ಬೇಕು, ಯಾವ ಸಮಯಕ್ಕೆ ಭೇಟಿ ಆಗ್ಬೇಕು, ಹೆಂಗ್ ಭೇಟಿ ಆಗ್ಬೇಕು, ಯಾವ ರೀತಿಯಾಗಿ ಅಂದ್ರೆ ಪ್ರತಿಯೊಂದರದ್ದು ಲಾಭ ಹೆಂಗ್ ತಗೊಳ್ಬೇಕು ಅಂತನೂ ಒಂದು ಅಗಡಿ ತಕ್ಕಡಿಯ ಮನೋಭಾವ. ಸೊ ಈ ತಕ್ಕಡಿಯ ಮನೋಭಾವ ಇದ್ದಿದ್ರಿಂದ ಎಕ್ಸಾಕ್ಟ್ ಆಗಿ ಯಾವ ಟೈಮಿಗೆ ಹೋಗಿ ಹೆಂಗ್ ಭೇಟಿ ಆಗಿ ಅವರನ್ನ ಹೆಂಗ್ ನಾನು ಇದನ್ನ ಮಾಡ್ಕೊಳ್ಬೇಕು ಅಂತನ್ನೋದು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು. ಸೊ ಹಿಂಗಾಗಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಮೊನ್ನೆ ಅವ್ರದ್ದು ಐ ಟಿದೆಲ್ಲ ಮತ್ತೊಂದು ಮುಗಿದೊಂದು ಎಲ್ಲ ರೇಡ್ ಆಯಿತು, ಅದರಿಂದ ಅವರು ಕ್ಲಿಯರೆನ್ಸ್ ಕೂಡ ಪಡಿತಾ ಇದ್ದಾರೆ. ಸೊ ಇದೆಲ್ಲ ಇದ್ದಿದ್ದರಿಂದ ಇದೆಲ್ಲೋ ಒಂದು ಕಡೆಗೆ ಅವ್ರಿಗೆ ಭಾಳ ಒಳ್ಳೆಯ ಒಂದು ಬಲ ತಂದುಕೊಡ್ತದೆ ಸಿದ್ದರಾಮಯ್ಯನವ್ರಿಗೆ. ಸೊ ಅದಕ್ಕೆ ಒಂದು 100 marks ಅಂಥೇಳಿ ನಾವು ಇಟ್ಕೊಂಡಾಗ, ಸೊ ಕಾಂಗ್ರೆಸ್ ಪಕ್ಷಕ್ಕೆ ಯಾಕಂತಂದರೆ ಇವರೇ ನೇತೃತ್ವ ವಹಿಸಿದ್ರಿಂದ 70-75 ಈ ಒಂದು ರೇಂಜ್ನೊಳಗೆ ಅವ್ರಿಗೆ ಒಂದು ಮಾರ್ಕ್ಸ್ ನಾವು ಕೊಡ್ಬೋದು. ಸೊ 70-75% ಬರುವಂಥ ಚಾನ್ಸಸ್ ಇದೆ, ಯಾಕಂತಂದ್ರೆ ಒಂದು ಒಳ್ಳೆಯ ಗ್ರಹಬಲ ಇದೆ. ಸೊ ಅದಕ್ಕೆ ಅವರು ಮಾಡಬೇಕಾದದ್ದು. ಸೊ ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಏ ನಾನು ದೇವಸ್ಥಾನಕ್ಕೆ ಹೋಗಲ್ಲ ರೀ, ಜ್ಯೋತಿಷ್ಯ ನಂಬಲ್ಲ, ಬ್ಯಾನ್ ಮಾಡಿಬಿಡ್ತೀನಿ ಅಂತನ್ನೋದು ಅವ್ರ ಮಾತು. ಸೊ ಅವ್ರಿಗೆ ಈ ಟೈಮಲ್ಲಿ ಜನರನ್ನ ಹೆಚ್ಚಿಗೆ ಭೇಟಿ ಆಗಬೇಕು. ಸೊ ಪ್ರೈಮ್ ಮಿನಿಸ್ಟರ್ ಅಂತನ್ನೋದು ಒಂದು ಕಡೆಗೆ, ಒಂದು ಚೀಫ್ ಮಿನಿಸ್ಟರ್ ಅಂತನ್ನೋದನ್ನ ಒಂದು ಕಡೆಗೆ ಇಟ್ಟು ಅವ್ರೇನು ಮಾಡಬೇಕು ಅಂತಂದರೆ ಜನರನ್ನ ಹೆಚ್ಚಿಗೆ ಭೇಟಿ ಆಗುವಂಥ ಒಂದು ಕಾರ್ಯಕ್ರಮ, ಜನಸಂಪರ್ಕ ಕಾರ್ಯಕ್ರಮವನ್ನು ಹೆಚ್ಚಿಗೆ ಮಾಡಿದ್ರು ಅಂತಂದರೆ ಅವ್ರಿಗಿನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅವರಿಗೆ ವಿಶೇಷವಾಗಿ ಅವ್ರು ಮಾಡಬೇಕಾದದ್ದೇನು ಅಂತಂತಂದರೆ ಪರಿವಾರ ಲಕ್ಷ್ಮೀ ನರಸಿಂಹದೇವರ ದರ್ಶನವನ್ನು ಮಾಡ್ಕೊಳ್ಬೇಕು. ಹುಬ್ಬಳ್ಳಿ ಕ್ಷೇತ್ರ ಸ್ಥಿತನಾಗಿರ್ತಕ್ಕಂಥ ಪರಿವಾರ ಲಕ್ಷ್ಮೀ ನರಸಿಂಹದೇವರ ದರ್ಶನ ಆಗಬೇಕು. ಯಾಕಂತಂದರೆ ಇನ್ನು ಗ್ರೂಪ್ ಒಳಗೆ ಬರಬೇಕಾಗ್ಯದ ಅವರು. ಸೊ ಹೀ ಈಸ್ ನಾಟ್, ಅಂದ್ರೆ ಅವ್ರು ಒಬ್ಬರೇ ಬಂದರೆ ಉಪಯೋಗ ಇಲ್ಲ, ನಾನು ಒಬ್ಬನೇ ನಿಂದಿರ್ತೇನೆ ಆರಿಸಿ ಬರ್ತೇನಪ್ಪ ನನ್ನ ಕ್ಷೇತ್ರದಿಂದ ಅಂತಂದ್ರೆ ಅವ್ರಿಗೆ ಉಪಯೋಗ ಆಗೋದಿಲ್ಲ. ಸೊ ಒಂದು ಗ್ರೂಪ್ ಒಳಗೆ ಬರಬೇಕಾದದ್ದರಿಂದ ಅವರು ಪರಿವಾರ ಲಕ್ಷ್ಮೀ ನರಸಿಂಹದೇವರ ದರ್ಶನವನ್ನು ಮಾಡ್ಕೊಳ್ಬೇಕು, ಹುಬ್ಬಳ್ಳಿ ಕ್ಷೇತ್ರ ಸ್ಥಿತನಾಗಿರ್ತಕ್ಕಂಥವನು. ಸೊ ಅದರ ಜೊತೆಗೆ ಇನ್ನೊಂದು ಅವ್ರು ಮಾಡಬೇಕಾದದ್ದೇನು ಅಂತಂದರೆ ದುರ್ಗಾಸ್ತುತಿಯನ್ನು ಮಾಡಬೇಕು. ದುರ್ಗಾಸ್ತುತಿ ಯಾಕೆ ಮಾಡಬೇಕು ಅಂತಂದರೆ ಅವರಿಗೆ ಎಲ್ಲೋ ಒಂದು ಕಡೆಗೆ ತಮ್ಮ ವಾಕ್ ಮೇಲೆ ನಿಯಂತ್ರಣ ಇಲ್ಲ. ಸೊ ಆ ವಾಕ್ ನಿಯಂತ್ರಣ ಬರಬೇಕು ಅಂತಂತಂದರೆ ದುರ್ಗಾಸ್ತುತಿಯನ್ನು ಅವರು ಮಾಡಲೇಬೇಕು. ಅವರು ತಮ್ಮ ಕುಲದೇವರ ಒಂದು ಅನುಗ್ರಹವೂ ಅವರಿಗೆ ಬೇಕು, ರಾಹುಕೇತುಗಳ ಜಪವನ್ನು ಮಾಡಿಸ್ಬೇಕು, ಅನ್ನದಾನವನ್ನು ಮಾಡಿಸ್ಬೇಕು. ಎಲೆಕ್ಷನ್ ಟೈಮಿಗೆ ಬೇಡಂದ್ರೂ ಆಗ್ತದೆ, ಆದರೂ ಕೂಡ ಅನ್ನದಾನವನ್ನು ಹೆಚ್ಚಿನ ತಿಂಗಳಲ್ಲಿ ಮಾಡಿಸ್ಬೇಕು. ಮತ್ತು 4-5 ತಿಂಗಳು ವಿಶೇಷವಾಗಿ ಏನು ಎಲೆಕ್ಷನ್ಸ್ ನಡೀತದೆ, ಸೊ ಆ 4-5 ತಿಂಗಳು ಸ್ವಲ್ಪ ಇವರಿಗೆ ಕಠಿಣತೆ, ಆಮೇಲೆ ಬಹಳ ಒಂಥರ ಟೆನ್ಷನ್ ಆಗ್ತದೆ. ಸೊ ಈ ಟೆನ್ಷನ್ದಿಂದ ಪರಿಹಾರ ಆಗಬೇಕು ಅಂತಂದರೆ ಇದನ್ನು ಇಷ್ಟೆಲ್ಲವನ್ನು ಅವರು ಗ್ರಹಗತಿಗಳ ಪರಿಹಾರ ಮಾಡ್ಕೊಂಡು ಇಷ್ಟೆಲ್ಲ ದರ್ಶನ ಮಾಡ್ಕೊಳ್ಳಿವಿ, ಈಗ ಅದನ್ನು ಮಾಡಿ ಇಟ್ಕೊಂಡ್ರು ಅಂತಂತಂದರೆ ಅದಕ್ಕೆ ನಾನು ಒಂದೇ ಮಾತು ಹೇಳ್ತೀನಿ, ರಾಜರು ಅಥವಾ ನಾವು ಜನಸಾಮಾನ್ಯರು ಇವತ್ತಿನ ದಿವಸ ರೊಕ್ಕ ಮಾಡಲಿಕ್ಕೆ ಅಥವಾ ದುಡ್ಡು ಸಂಗ್ರಹಿಸ್ಲಿಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಳ್ತೀವಿ, ಇನ್ಶೂರೆನ್ಸ್ ಮತ್ತೊಂದು ಮುಗ್ದೊಂದೆಲ್ಲ ತೊಗೊಂಡ್ಬಿಡ್ತೀವಿ. ಬಟ್ ಆ ದುಡ್ಡನ್ನು ಅನುಭವಿಸುವಂಥ ಒಂದು ಪುಣ್ಯದ ಸಂಗ್ರಹ ಬೇಕಲ್ಲ. ಸೊ ಆ ಪುಣ್ಯದ ಸಂಗ್ರಹ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀವು ಎಷ್ಟು ದುಡ್ಡು ಗಳಿಸಿದ್ರು ವ್ಯರ್ಥ, ನೀವು ಎಷ್ಟು ಇದನ್ನು ಮಾಡಿದ್ರೂ ವ್ಯರ್ಥ. ಸೊ ಅದಕ್ಕೆ ಬೇಕಾದಂಥ ಪುಣ್ಯ ಸಂಗ್ರಹವೂ ಆಗಬೇಕಾದದ್ದು, ಅದನ್ನು ಸಿದ್ದರಾಮಯ್ಯ ಅವರು ಮಾಡಲೇಬೇಕು. ಅದನ್ನು ಮಾಡಿದ್ರು ಅಂತಂದ್ರೆ ಅನುಕೂಲ ಆಗ್ತದೆ. ಯುಗಾದಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕದೊಂದು ವಿರಾಮದ ನಂತರ. ಆಚಾರ್ಯರೇ, ಈಗ ಸಿದ್ದರಾಮಯ್ಯನವರು ಸಿಎಂ ಆಗ್ತಾರಾ ಇಲ್ವಾ ಅನ್ನೋದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ, ಈ ಬಾರಿಯ ಯುಗಾದಿಯ ಫಲಾಫಲಗಳು ಅವ್ರಿಗೆ ವ್ಯಕ್ತಿಗತವಾಗಿ, ವೈಯಕ್ತಿಕವಾಗಿ ಅಥವಾ ರಾಜಕೀಯವಾಗಿ ಯಾವ ರೀತಿಯಾಗಿರುತ್ತೆ ಅಂತ? ಇಡೀ ಒಂದು ಅವರ ಜಾತಕವನ್ನು ವಿಮರ್ಶಿಸಿದಾಗ ಅವರ ರಾಶ್ಯಾನುಸಾರವಾಗಿ ಇಡೀ ವರ್ಷ ಅವರಿಗೆ ಯಾವ ರೀತಿಯಾಗಿ ಫಲಗಳಿದೆ. ಸೊ ಯಾಕಂತಂದರೆ ಒಬ್ಬ ರಾಜನ ಫಲಗಳನ್ನು ತಿಳ್ಕೊಂಡು ಜನ ನಮಗೇನು ಇಂಪ್ಯಾಕ್ಟ್ ಬೀಳ್ತದೆ ಅಂತಲೂ ತಿಳ್ಕೊಳ್ಳುವಂಥದ್ದು ಇರ್ತದೆ. ಸೊ ಅದಕ್ಕೆ ಪ್ರಾಫಿಟ್ ಅಂತ ಹೇಳಿ ಬಂತು ಅಂತಂತಂದರೆ 20 ಅವ್ರಿಗೆ 11 ಸಿಗ್ತದೆ. ಸೊ 9% ಎಲ್ಲೋ ಕಳ್ಕೊಳ್ಳುವಂಥದ್ದು ಇರ್ತದೆ. ಇನ್ನು ಲಾಸ್ ಅಂಥೇಳಿ ಬಂತು ಅಂತಂದರೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಎಷ್ಟು ಪರ್ಸೆಂಟ್ ಲಾಸ್ ಆಗ್ತದೆ ಅವರಿಗೆ ಅಂತಂದರೆ 5% ಲಾಸ್ ಆಗ್ತದೆ. ಇದು ಕೂಡ ಒಂದು 20 ಅಂತಲೇ ನಾವು ಇಟ್ಕೊಳ್ಳೋಣ. ಸೊ ಒಂದು 20 ಅಂತ ತೊಗೊಂಡಾಗ 11 ಅವ್ರು ಪ್ರಾಫಿಟ್ ಅಂತೇಳಿ ಏನು ಮಾಡ್ತಾರೆ, 5 ಗ್ಯಾರಂಟಿ ಫಿಕ್ಸ್ಡ್ ಲಾಸ್ ಆಗ್ತದೆ. ಸೊ ಇನ್ನು ಅವರು ಯಾವ ರೀತಿಯಾಗಿ ನಮ್ಮ ರಾಜ್ಯಕ್ಕೋಸ್ಕರ ಬಾರ್ಗೇನ್ ಮಾಡ್ತಾರೆ, ಹೊರಗಿನ ಇನ್ವೆಸ್ಟರ್ಸ್ನ ತರ್ತಾರೆ, ಸೊ ಯಾವ ರೀತಿಯಾಗಿ ಬೇರೆ ಬೇರೆ ದೇಶಗಳು ಇಲ್ಲಿ ಬಂದು ನೀವು ಹೂಡಿಕೆ ಮಾಡಿರಿ ಅಂಥೇಳಿ ಅವ್ರು ಮಾತನಾಡ್ತಾರೆ ಅಂತನೋ ಶೈಲಿ ಮೇಲೆ ನೋಡೋದಾಗಿತ್ತು ಅಂತಂದರೆ 11% ಪ್ರಾಫಿಟ್ಟನ್ನು ಅವ್ರು ಕರ್ನಾಟಕಕ್ಕೆ ತಂದು ಕೊಡ್ತಾರೆ, 5% ಲಾಸ್ ಫಿಕ್ಸ್ಡ್ ಲಾಸ್. ಸೊ ಅವರು ಬಂದರು ಅಂತಂದರೆ ಅವ್ರು 5% ಫಿಕ್ಸ್ಡ್ ಲಾಸ್ ಆಗುತ್ತೆ. ಇನ್ನು ಹೆಲ್ತ್ ವೈಸ್ ನೋಡೋದಾಗಿತ್ತು ಅಂತಂದರೆ ಈ ಬಾರಿ ಅವರಿಗೆ ಬಹಳ ಕಠಿಣ ಇದೆ, ಹೆಲ್ತು 0% ಇರುತ್ತೆ. ಸೊ ಈಗ ಆಲ್ರೆಡಿ ಅವ್ರಿಗೆ ವಯಸ್ಸು ಆಗ್ತಾ ಬಂದಿದೆ. ಸೊ ಹಿಂಗಾಗಿ ಹೆಲ್ತ್ 0% ಇದ್ದಿದ್ದರಿಂದ 5 ಒಂದು ರಾಜ್ಯಭಾರದ ಒಂದು ಸುಸ್ತು ಒಂದು, ಮತ್ತೊಂದು ಕಡೆಗೆ ಎಲೆಕ್ಷನ್ನಿನ ಒಂದು ಸುಸ್ತು, ಅದರ ಜೊತೆಗೆ ಮೇಲಿನ ವರಿಷ್ಠರ ಒಂದು ಒತ್ತಡ. ಸೊ ಇದನ್ನೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಲಾಗಿ ಅವ್ರ ಮೈಂಡ್ ಅಪ್ಸೆಟ್ ಆಗುವಂಥದ್ದು ಬಹಳ ಇದೆ. ಸೊ ಅವ್ರಿಗೆ ಹೆಚ್ಚಿಗೆ ಒಂದು ಪ್ರೊಜೆಕ್ಟ್ ಮಾಡಲಿಕ್ಕಾಗಲ್ಲ. ಹೆಲ್ತ್ ವೈಸ್ ನೋಡೋದಾಗಿತ್ತು ಅಂತಂದರೆ ಹೆಚ್ಚಿಗೆ ಪ್ರೊಜೆಕ್ಟ್ ಮಾಡಲಿಕ್ಕೆ
ಹೇಳಕ್ಕಾಗಲ್ಲ. ಸೊ ಹೆಲ್ತ್ ಬಂದು ಝೀರೋ ಇದೆ. ಸೊ ಇನ್ನ ಒಂದು ರಾಜರ ಅಂದ್ರೆ ವರಿಷ್ಠರ ಅನುಕೂಲ ಅಂದ್ರೆ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಅಥವಾ ಉಳಿದಂತಹ ಪರಮೇಶ್ವರ್ ಅವರು ಇದು ಡಿ ಕೆ ಶಿವಕುಮಾರ್ ಒಂದು ಪೊಲಿಟಿಕಲ್ ಸಪೋರ್ಟ್ ಇರ್ಬೋದು. ಸೊ ಇದೆಲ್ಲ ಉಳಿದಂತಹ ರಾಜರು ಇವರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ, ಯಾಕಂತಂದ್ರೆ ಕರ್ನಾಟಕದೊಳಗೆ ಕಾಂಗ್ರೆಸ್ ಬರಲೇಬೇಕು ಇಲ್ಲಿಂದ, ಯಾಕಂತಂದ್ರೆ ಇಲ್ಲಿ ಒಂದು ತಪ್ಪು ಅಂತಂತಂದ್ರೆ ಇನ್ನು ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ ಅಂತನ್ನೋದು ಇದೊಂದು ದೃಗ್ಗಣಿತ ಅಥವಾ ಕ್ಯಾಲ್ಕುಲೇಷನ್ ನಡೀತಾ ಇದೆ. ಸೊ ಅದಕ್ಕೆ ರಾಜರ ಒಂದು ಇವರ ಮೇಲೆ ಸಪೋರ್ಟ್ ಎಷ್ಟಿದೆ ಅಂತಂದ್ರೆ ಒಂದು 4% ಇದೆ, 20-ಕ್ಕೆ 4% ಮಾತ್ರ ಇವ್ರಿಗೆ ಸಪೋರ್ಟ್ ಇದೆ. ಇನ್ನು 2% ಇವರಿಗೆ ರಾಜಕೋಪನೇ ಇದೆ. ಸೊ ಎಲ್ಲೋ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಕಾರ್ಯಕ್ರಮದೊಳಗೆ ಅಲ್ಲೇ ಇಲ್ಲೇ ವ್ಯವಸ್ಥಾ ಸಂಬಂಧ ಆಗದೆ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ಮೊನ್ನೆ ಯಾತ್ರಾಕ್ ಬಂದಾಗ ಅದೆಲ್ಲೋ ಒಂದ್ ಕಡೆಗೆ ಒಂದು 2% ಕೋಪನೂ ಅವ್ರ ಮೇಲೆ ಇದೆ. ಸೊ ಹಿಂಗಾಗಿ ಇನ್ನು ಸುಖ ದುಃಖಗಳು ಅಂತ ಹೇಳಿ ಬಂತು ಅಂತಂದ್ರೆ ಇವರಿಂದ ಒಟ್ಟಾರೆ ಇವರೇನಾರ ಹಾಕುವಲ್ರ ಕೃಪ ನಮ್ಮ ಕರ್ನಾಟಕದ ಜನರಿಗೆ ಎಷ್ಟು ಸುಖ ದುಃಖಗಳನ್ನು ಕೊಡ್ತಾರೆ ಅಂತಂದ್ರೆ 20 ಒಂದು 6% ಸುಖ ಕೊಡ್ತಾರೆ, ಒಂದು 3% ದುಃಖ ಕೊಡ್ತಾರೆ, ಅಂದ್ರೆ 50-50 ಇರ್ತದೆ. ಹಾಗಿದ್ರೆ ಈಗ ಯಡಿಯೂರಪ್ಪನವರ ವಿಚಾರವಾಗಿ ಮಾತನಾಡೋದಾದ್ರೆ ನಾವು ನೋಡಬಹುದು ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಏಳುಬೀಳನ್ನ ಕಂಡಂತ ಒಬ್ಬ ಮುಖ್ಯಮಂತ್ರಿ, ಎಷ್ಟು ಪ್ರಖ್ಯಾತಿಯನ್ನ ಪಡೆದ್ರು ಅಷ್ಟೇ ಕುಖ್ಯಾತಿಗೂ ಕೂಡ ಗುರಿಯಾಗಿದ್ರು. ಈಗ ಮತ್ತೆ ಒಂದ್ ರೀತಿ ಪುಟಿದೆದ್ದು ಬಂದಿದ್ದಾರೆ, ಅದೇ ಕಾನ್ಫಿಡೆನ್ಸ್ ನಿಂದ ಈ ಚುನಾವಣೆಯನ್ನ ಎದುರಿಸಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಅವರ ಒಂದು ಫಲಾಫಲಗಳು ಹೇಗಿದೆ, ಅವರಿಗೆ ಮತ್ತೆ ಸಿಎಂ ಆಗುವಂತ ಚಾನ್ಸಸ್, ಆ ಅದೃಷ್ಟ ಅವ್ರಿಗಿದ್ಯಾ ಮತ್ತೆ ಹೇಗೆ? ಈಗ ಬಿ ಎಸ್ ಯಡಿಯೂರಪ್ಪ ಅವರನ್ನು ನೋಡೋದಾಗಿತ್ತು ಅಂತಂದ್ರೆ ಅವರಿಗೆ 7.5 ನಡೆದ ಶನಿದೇವರ ಒಂದು ಪೂರ್ಣ ಪ್ರಭೆಯೊಳಗೆ ಅವರಿದ್ದಾರೆ. ಸೊ ಅದಕ್ಕೋಸ್ಕರನೇ ಅವರಿಗೆ ಅನೇಕ ಸಮಸ್ಯೆಗಳು ಕೂಡ ಒದಗಿ ಬಂತು. ಅವರು ಮುಖ್ಯವಾಗಿ ದೈವ ಭಕ್ತರು ಹೌದು. ಸೊ ಒಳ್ಳೆಯ ಪೂಜೆ ಪುನಸ್ಕಾರಗಳಲ್ಲಿ ಧರ್ಮದಲ್ಲಿ ನಿಷ್ಠೆ ಉಳ್ಳಂತ ಬಹಳ ನಂಬಿಕೆ ಇದೆ ಅವರಿಗೆ. ಈ ಚೀಫ್ ಮಿನಿಸ್ಟರ್ ಸೀಟು ಅಂದರೆ ನೀವು BJP ಮುಖ್ಯ, ನೀವು ಚೀಫ್ ಮಿನಿಸ್ಟರ್ ಆಗಬೇಕು, ನೀವೇ ಅಭ್ಯರ್ಥಿ ಅಂತನ್ನೋದು ಕನ್ಫರ್ಮ್ ಆಗಿದ್ದು ಯಾವಾಗ ಅಂತಂದರೆ ಅವರು ಹೋದ ವರ್ಷ ಭಾವುಕ ಅಮಾವಾಸ್ಯೆ ಶನಿ ಜಯಂತಿ. ಸೊ ಹೋದ ವರ್ಷ ಭಾವುಕ ಅಮಾವಾಸ್ಯೆ ಶನಿ ಜಯಂತಿಗೆ ಸರಿಯಾಗಿ ತಿರುನಲ್ಲಾರ್ ತಮಿಳ್ನಾಡಿನಿಂದ ಶನಿದೇವರ ಉತ್ಸವ ಮೂರ್ತಿ ಹುಬ್ಬಳ್ಳಿಯ ಪರಿವಾರ ಶನೈಶ್ಚರ ದೇವಸ್ಥಾನಕ್ಕೆ ಬಂದಿತ್ತು. ಸೊ ಆ ಶನಿದೇವರಿಗೆ ಅಭಿಷೇಕ ಮಾಡಿದ ನಂತರ 5 ನಿಮಿಷದಲ್ಲಿ ಅವ್ರಿಗೊಂದು ಫೋನ್ ಕಾಲ್ ಬಂತು ಅಮಿತ್ ಶಾ ಅವರಿಂದ ಪರ್ಸ್ನಲ್ ಆಗಿ, ಅಲ್ಲೇ ದೇವಸ್ಥಾನದಲ್ಲೇ ನಾನಿದ್ದೆ ಎದುರುಗಡೆಗೆ. ಸೊ ಬಂದು ಅವಾಗ ಅವ್ರಿಗೆ ಹೇಳಿದರು ಇಲ್ಲ ಈ ವರ್ಷದ BJP ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ನೀವೇ ಅಂಥೇಳಿ ಅವಾಗ ಅವ್ರಿಗೆ ಘೋಷಣೆ ಆಯಿತು. ಸೊ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಶನಿದೇವರ ಅನುಗ್ರಹ ಅವರಿಗೆ ಆಗಬೇಕಾದದ್ದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ಈಗ ಒಂದು ಲಾಸ್ಟ್ ಒಂದು 2.5 ಅಂದರೆ 7.5 ವರ್ಷ. ಸೊ ಅದಕ್ಕೆ ಕರ್ಮ ಫಲದಾತ ಶನಿ ಅಂತ ನಾವು ಹೇಳ್ತೇವೆ. ಸೊ ಶನಿದೇವರಿಗೆ ಶನಿಗ್ರಹಕ್ಕೇ 2 ಒಂದು ಶ್ರೀರಕ್ಷಾ ಒಂದು ಪವರ್ಗಳಿವೆ. ಸೊ ರಕ್ಷೆಯನ್ನು ಕೊಡುವಂಥದ್ದು ಕೂಡ ಶನಿದೇವರ ಹತ್ರ, ಅಂದರೆ ಒಂದು ಗ್ರಹಕ್ಕೆ 3 ದೇವತೆಗಳಿರ್ತಾರೆ. ಇಲ್ಲಿ ಶನಿದೇವರು ಅದರ ಜೊತೆಗೆ ಪ್ರಜಾಪತಿ, ಅದರ ಕಡೆಗೆ ಯಮ, ಅಂದರೆ ಶನಿದೇವರ ಹತ್ರ ಇಬ್ಬರೂ ಇದ್ದಾರೆ. ಪ್ರಜೆಗಳನ್ನು ಪಾಲನೆ ಮಾಡುವಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಜಾಪತಿ ಒಂದು ಕಡೆಗಿದ್ರೆ ಮತ್ತೊಂದು ಕಡೆಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಯಮನೂ ಇದ್ದಾನೆ. ಸೊ ಶನಿದೇವರಿಗೆ 2 ಪವರ್ ಇದೆ, ಅಂದರೆ ಶಿಕ್ಷೆಯನ್ನು ಕೊಡಿಸ್ಬಹುದು ಅಥವಾ ರಕ್ಷೆಯನ್ನಾದರೂ ಕೊಡಿಸ್ಬೋದು. ಸೊ ಈ 2 ಪವರನ್ನು ಇಟ್ಕೊಂಡಾಗ ಯಡಿಯೂರಪ್ಪನವರು ಈ ಇಡೀ ವರ್ಷ ಅವ್ರು ಮಾಡಿಸ್ಬೇಕಾದದ್ದೇನು ಅಂತಂತಂದರೆ ಶನಿದೇವರನ್ನೇ ಮುಖ್ಯವಾಗಿ ಅವ್ರು ನಂಬ್ಕೊಂಡು ಹೋಗಬೇಕು. ಸೊ ಅದರಲ್ಲೂ ಕೂಡ ವಿಶೇಷವಾಗಿ ಪರಿವಾರ ಶನೈಶ್ಚರ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಅಷ್ಟು ಒತ್ತು ಕೊಟ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಈ ಬಾರಿ ರಾಜಕೀಯದ ಒಂದು ವ್ಯವಸ್ಥೆ ಪೂರ್ಣವಾಗಿ ಬದಲಾಗ್ತಾ ಇದೆ. ಯಾಕಂತಂದರೆ ಯಾರಿಗೂ ಏನೂ ಸ್ಥಿರ ಇಲ್ಲ. ಅಂದರೆ ಎಷ್ಟೋ ಜನ ಹೇಳ್ತಾರೆ ಏ ಇಲ್ರಿ ಸಮ್ಮಿಶ್ರ ಸರ್ಕಾರ ಬರಬಹುದು, ಅದೇ ಸಾಧ್ಯತೆಗಳು ಜಾಸ್ತಿ ಇವೆ. ಯಾಕಂತಂದರೆ ಒಂದು ಕಡೆ BJP ಅವ್ರು ಹೊಡೆದಾಟ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹೊಡೆದಾಟ, ಇದ್ರೆ ಇವರಿಬ್ಬರು ನಡಬರ್ಕ ಕುಮಾರಸ್ವಾಮಿ ಅವರು ಎಲ್ಲೇ ಸೈಡ್ನಾಗ ಬಂದುಬಿಡ್ತಾರೇನೋ ಅಂತನ್ನೋದು ಇದೆ. ಸೊ ಎಷ್ಟೋ ಜನ ಈ ಮಾತುಕತೆಗಳೆಲ್ಲ ನಡೆದಾಗ ನಾವು ಲಕ್ಷ್ಯದೊಳಗೆ ಇಟ್ಕೊಳ್ಬೇಕಾದದ್ದೇನು ಅಂತಂತಂದರೆ ನಾವು ಮಾತ್ರ ಇವು ಯಾವುದರಿಂದಲೂ ಪ್ರಭಾವಿತವಾಗಲಾರದೆ ವ್ಯಕ್ತಿಯನ್ನು ನೋಡಿ, ವ್ಯಕ್ತಿತ್ವವನ್ನು ನೋಡಿ, ಗುಣ ನೋಡಿ, ಅವನ ಕೆಲಸ ಕಾರ್ಯಗಳನ್ನು ನೋಡಿ, ಇವನಿಗೆ ನಾವು ವೋಟ್ ಹಾಕಿದರೆ ಇವನ ಕೆಲಸ ಮಾಡ್ತಾನಾ ಅಂತನ್ನೋದನ್ನು ತಲೆಯೊಳಗೆ ಇಟ್ಕೊಂಡು ನಾವು ವೋಟ್ ಹಾಕ್ಬೇಕು ಜನಸಾಮಾನ್ಯರು. ಬಟ್ ಯಡಿಯೂರಪ್ಪ ಅಂಥೇಳಿ ಬಂತು ಅಂತಂತಂದರೆ ನೀವು ಹೇಳಿದ ಹಾಗೆ 7 ಬೀಳುಗಳನ್ನು ಕಂಡರು. 7 ಬೀಳುಗಳನ್ನು ಯಾಕೆ ಕಂಡರು ಅಂದರೆ ಅವರಿಗೆ ಮುಖ್ಯವಾಗಿ ನಡೆಯುವಂತಹ ಗ್ರಹ ದಶೆಗಳ ಕಡೆಗೆ ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ವರ್ಷ ಅವರ ಗ್ರಹ ದಶೆಗಳು ಹೆಂಗಿರ್ತಾವೆ, ಅವ್ರು ಏರ್ತಾರೋ ಇಳಿತಾರೋ ಅಂತನ್ನೋದು ಭಾಳಷ್ಟು ಜನರಿಗೆ ಒಂದು ಕುತೂಹಲದ ಕಾರಣ ಇದೆ. ಅದಕ್ಕೆ ಅವರು ಕೂಡ ಹೇಳ್ತಾರೆ ನನ್ನ ಪೊಲಿಟಿಕಲ್ ಲೈಫ್ ಅಥವಾ ನನ್ನ ಪೊಲಿಟಿಕಲ್ ಕೆರಿಯರ್ಗೆ ಇದು ಭಾಳ ಇಂಪಾರ್ಟೆಂಟ್ ಎಲೆಕ್ಷನ್. ಯಾಕೆ ಅಂತಂದರೆ ಇನ್ನು ಮುಂದೆ ನಾನು ಏನಾಗ್ತೀನಿ ಅಂತನ್ನೋದು ಗೊತ್ತಿಲ್ಲ. ಸೊ ಒಂದು ಅಗ್ದಿ 75 ವರ್ಷ ಅವರಿಗೆ, ಹೆಚ್ಚು ಕಡಿಮೆ 75 ಇಯರ್ಸ್ ರನ್ನಿಂಗ್ ಇದೆ. ಸೊ ಅದಕ್ಕೆ 75 ವರ್ಷ ಇದು ನನಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಲೆಕ್ಷನ್ಸ್, ಇಲ್ಲಿ ನಾನು ಗೆಲ್ಲಲೇಬೇಕು ಅಂತನೋ ಹಠ ಅವರಲ್ಲಿ ಇದೆ. ಸೊ ಆದರೆ ಎಲ್ಲೋ ಒಂದು ಕಡೆಗೆ
ಜನರ ಮಾತನ್ನ ತಮ್ಮ ಸುತ್ತಲೂ ಯಾರಿದ್ದಾರೆ ಅವ್ರ ಮಾತು ಕೇಳೋದು ಜಾಸ್ತಿ ಆಗ್ತಾ ಇದೆ, ಅವ್ರಿಗೆ ಕಿವಿ ತುಂಬಿಸ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಸೊ ಯಾರೋ ಒಬ್ಬರ ಡಿಸಿಷನ್ ಅನ್ನ ಅವ್ರು ತಗೊಳ್ತಾ ಇದ್ದಾರೆ, ನೀನ್ ಹೆಂಗ್ ಹೇಳ್ತೀಯ ಹಂಗ ಅಂತ ಅನ್ನೋದು ಕುತ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಸೊ ಹಿಂಗಾಗಿದ್ರಿಂದ ಏನಾಗ್ಲಿಕ್ಕತ್ತದ ಅಂತಂದ್ರೆ, ಬ್ಯಾಡ ಅಂದ್ರೂ ಪಾರ್ಟಿ ಒಳಗೂ ಬಿರುಕು, ಬ್ಯಾಡ ಅಂತಂದ್ರೂ ಅವ್ರ ಸಪೋರ್ಟರ್ಸ್ ಒಳಗೂ ಕೆಲವೊಮ್ಮೆ ಬಿರುಕು ಬೀಳ್ತಾ ಇದೆ. ಈಗೇನೋ ಒಂದು ಸ್ವಲ್ಪ ಶಮನ ಆಗಿ ಒಂದು ಸ್ವಲ್ಪ ದಿನ ಆಯ್ತಷ್ಟೇ, ಈ ಸದ್ಯಕ್ಕೆ ನಮ್ಗೆ ಎಲ್ಲೂ ಸುದ್ದಿ ಕೇಳಿ ಬಂದಿಲ್ಲ ಒಳಗೆ ಬಿ ಜೆ ಪಿ ಒಳಗೆ ಜಗಳದ ಅಂತನೊಂದು ಎಲ್ಲೂ ಕೇಳಿ ಬಂದಿಲ್ಲ. ಬಟ್ ಆ ಒಳಗಿನ ಜಗಳಗಳು ಬಗೆಹರಿಬೇಕು ಅಂತಂತಂದ್ರೆ ಅವರು ಮುಖ್ಯವಾಗಿ ನಡೆದುಕೊಳ್ಬೇಕಾದದ್ದು ಶನಿದೇವರಿಗೆ. ಸೊ ಸಾಡೆ ಸಾತಿ ಇದ್ದಿದ್ದರಿಂದ ಆ ವೃಶ್ಚಿಕ ರಾಶಿಯವರದಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮುಖ್ಯವಾಗಿ ಅವ್ರು ನಡ್ಕೊಳ್ಬೇಕಾದದ್ದು ಅದಕ್ಕೆ. ಸೊ ಅದಕ್ಕೆ ಫಸ್ಟಿಗೆ ನಾವು ನೋಡೋದಾಗಿತ್ತು ಯಾವ್ಯಾವ ತಿಂಗಳು ಹೆಂಗದ ಅದು ಭಾಳ ಇಂಪಾರ್ಟೆಂಟ್. ಎಲೆಕ್ಷನ್ ಟೈಮ್, ಸೊ ಎಕ್ಸಾಕ್ಟಾಗಿ ಎಲೆಕ್ಷನ್ ಟೈಮ್ ಬಂತು ಅಂತಂದರೆ ಅವ್ರಿಗೆ ಯಾವ ರೀತಿಯಾಗಿದೆ ಅಂತಂತಂದರೆ, ಅವರಿಗೆ ಪ್ರಾರಂಭದೊಳಗೆ ಈ ವರ್ಷದ ಪ್ರಾರಂಭದೊಳಗೆ ಮೇ 18ನೇ ತಾರೀಕಿಗೆ ಏನು ನಮಗೆ ಈ 18ನೇ ತಾರೀಕು ಮಾರ್ಚ್ 18ನೇ ತಾರೀಕಿಗೆ ಏನು ಪ್ರಾರಂಭ ಆಗ್ತದೆ ಆ ಪ್ರಾರಂಭದೊಳಗೆ ಅವರಿಗೆ ಜನ್ಮಸ್ಥ ಗುರು ಇದ್ದಾನೆ. ಸೊ ಜನ್ಮಸ್ಥ ಗುರು ಇವ್ರಿಗೆ ಪಾಸಿಟಿವ್ ಫಲ ಕೊಡ್ಲಿಕ್ಕತ್ತಿಲ್ಲ, ನೆಗೆಟಿವ್ ಫಲವನ್ನು ಕೊಡ್ತಾ ಇದ್ದಾನೆ. ಸೊ ಇವು ಹಿಂಗಾಗಿ ಇವರಿಗೆ ಅಂಜಿಕೆ ಜಾಸ್ತಿ. ಅದಕ್ಕೆ ನೀವು ನೋಡ್ರಿ ಯಡಿಯೂರಪ್ಪ ಅವರ ಮುಖ ಲಕ್ಷಣಗಳನ್ನು ನೀವು ನೋಡಿದ್ರಿ ಅಂತಂದರೆ, ಎಲ್ಲೋ ಒಂದು ಕಡೆಗೆ ತಮ್ಮನ್ನು ತಾವು ಪೋರ್ಟ್ರೇಟ್ ಮಾಡ್ಕೊಳ್ತಿರ್ಬೇಕಾದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಕಾಣಿಸ್ತಾ ಇದೆ. ಸೊ ಒಂದು ಕಡೆ ಎಲ್ಲೋ ಒಂದು ಕೈ ಕಡಿಮೆ ಕಾಣ್ತಾ ಇದೆ. ಯಾಕೆ ಅಂತಂದರೆ ಹಿಂದೆ ಇದೆಲ್ಲವೂ ಇದೆ. ಸೊ ನೆಗೆಟಿವಿಟಿ ಭಾಳ ಇದ್ದದ್ರಿಂದ ಎಲ್ಲೋ ಒಂದು ಕಡೆಗೆ ತಮ್ಮನ್ನು ತಾವು ಪೋರ್ಟ್ರೇ ಮಾಡ್ಕೋತಿರ್ಬೇಕಾದ್ರೆ ಪಾಸಿಟಿವಿಟಿ ಲೆವೆಲ್ ಅವರಲ್ಲಿ ಏನಿದೆ ಸ್ವಲ್ಪ ಕಡಿಮೆ ಕಾಣ್ತಾ ಇದೆ. ಸೊ ಹಿಂಗಾಗಿ ಯಾಕೆಂತಂದ್ರೆ ಭಯವನ್ನು ತಂದು ಕೊಡ್ತಕ್ಕಂತಹ ಗುರು ಇದ್ದದ್ರಿಂದ. ಸೊ ಆ ಭಯವನ್ನು ತಂದು ಕೊಡ್ತಕ್ಕಂತಹ ಗುರು ಚೇಂಜ್ ಆಗುವುದಾರೆ ಯಾವಾಗ ಅಂತಂದರೆ, ಏಪ್ರಿಲ್ 9ರಿಂದ ಚೇಂಜ್ ಆಗ್ತಾನೆ ಹೆಚ್ಚು ಕಡಿಮೆ. ಸೊ ಏಪ್ರಿಲ್ 9ರಿಂದ 12ನೇ ತಾರೀಕು ತನಕ ಈ ಒಂದು ಪಿರಿಯಡ್ದೊಳಗೆ ಚೇಂಜ್ ಆಗ್ತಾನೆ. ಮಾರ್ಚ್ದಿಂದ ಹೆಚ್ಚು ಕಡಿಮೆ ಈ ಮಾರ್ಚ್ ತಿಂಗಳು ಮುಗೀತು ಅಂತಂತಂದರೆ ವೃದ್ಧಿ ಸ್ಟಾರ್ಟ್ ಆಗ್ತದೆ, ಒಂದು ಒಳ್ಳೆಯ ಅಭಿವೃದ್ಧಿ ಅವರಿಗೆ ಸ್ಟಾರ್ಟ್ ಆಗ್ತದೆ, ಒಂದು ಒಳ್ಳೆ ಗ್ರಿಪ್ ಸಿಗ್ತದೆ. ಇಡೀ ವರ್ಷ ಒಂದು ರಾಜಕಾರಣದ ಒಂದು ಭವಿಷ್ಯವನ್ನು ಯಡಿಯೂರಪ್ಪನವರಿಗೆ ನಾವು ನೋಡೋದಾಗಿತ್ತು ಅಂತಂತಂದರೆ, ಇದರೊಳಗೆ ಒಂದೇ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪಂಚಾಂಗ ಕೂಡ ಅದನ್ನೇ ಹೇಳ್ತಾನೆ, ಮಧ್ಯಭಾಗದೊಳಗೆ ಕಿಂಚಿತ್ ಲಾಭ ಇದೆ ಅಂತ ಅನ್ನೋದಿದೆ. ಸೊ ಮಧ್ಯಭಾಗ ಅಂತಂದ್ರೆ ಬಂತು ಮಾರ್ಚು ಏಪ್ರಿಲ್ ಮೇ ಎಲೆಕ್ಷನ್ ಟೈಮ್. ಸೊ ಈ ಎಲೆಕ್ಷನ್ ಟೈಮಿಗೆ ಬಂದ್ವಿ ಅಂತಂತಂದ್ರೆ ಅವರಿಗೆ ಒಂದು ಮಧ್ಯಭಾಗದೊಳಗೆ ಒಳ್ಳೆಯ ಫಲಗಳಿವೆ. ಸೊ ಒಳ್ಳೆಯ ಫಲಗಳು ಇದ್ದದಕ್ಕೋಸ್ಕರವಾಗಿ ಯಡಿಯೂರಪ್ಪನವರು ಕೂಡ ಒಂದು ಒಳ್ಳೆ ಪುಣ್ಯ ಸಂಗ್ರಹ ಮಾಡ್ಕೊಳ್ಳೇಬೇಕು. ಆಮೇಲೆ ಜಗಳ ಕಾಯುವಂತಹ ಸಾಧ್ಯತೆಗಳು ಬಹಳ ಇದೆ. ಆಮೇಲೆ ವಿಶೇಷವಾಗಿ ಏನು ಅಂತಂತಂದ್ರೆ, ಇವರು ಹೆಚ್ಚಿನ ಹುದ್ದೆ ನಾನು ಪಡಿಬೇಕು ಅಂತನೂ ಏನು ಇವರು ಆಸೆ ಇದೆ, ನಾನು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿ ಇವರ ತಲೆಯಲ್ಲಿ ಏನಿದೆ, ಇವರು ಏನಾದರೂ ಸ್ವಲ್ಪ ಎಡವಟ್ಟು ಮಾಡ್ಕೊಂಡ್ರು ಅಂತಂದ್ರೆ, ಅಕಸ್ಮಾತ್ತಾಗಿ ಇವ್ರು ಏನಾದರೂ ಶನಿದೇವರ ಅನುಗ್ರಹವನ್ನು ಪಡೀಲಿಲ್ಲ ಅಂತಂತಂದ್ರೆ ಅದು ತಪ್ಪಿ ಹೋಗ್ತದೆ. ಇವ್ರು ಮಾಡಬೇಕಾದದ್ದೇನು ಅಂತಂತಂದ್ರೆ, ಆದಷ್ಟು ಮಾತು ಕೇಳುವುದನ್ನು ಕಡಿಮೆ ಮಾಡಬೇಕು ಇದು ಫಸ್ಟ್. ತಮ್ಮ ಸ್ವಂತ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಸೊ ಇದೆಲ್ಲದಕ್ಕೂ ಪೂರಕವಾಗಿ ಅವರು ಶನಿದೇವರ ದರ್ಶನವನ್ನು ಮಾಡ್ಕೊಳ್ಬೇಕಾದದ್ದು ಮೇ 15ನೇ ತಾರೀಕು ಮೇ 1ನೇ ವೀಕ್ ಒಳಗೆ ಎಲೆಕ್ಷನ್ಸ್ ಇತ್ತು ಅಂತಂದ್ರೆ ಅದಕ್ಕಿಂತ ಪೂರ್ವದೊಳಗೇನೆ ಪರಿವಾರ ಶನೈಶ್ಚರನ ಸನ್ನಿಧಿಗೆ ಹೋಗಿ ಮತ್ತೊಮ್ಮೆ ಅಲ್ಲಿ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸಿ ಅವನ ದರ್ಶನವನ್ನು ಪಡೆದುಕೊಂಡು ಯಜ್ಞ ಆಗಾದಿಗಳನ್ನು ಅವ್ರು ಮಾಡಿಸಿದ್ರು ಅಂತಂದ್ರೆ ಅವರಿಗೆ ಅದು ಅನುಕೂಲ ಆಗ್ತದೆ. ಸೊ ಇಡೀ ವರ್ಷ ಅವ್ರು ಮಾಡಬೇಕಾದಂಥ ಪರಿಹಾರಗಳೇನು, ಸೊ ಅದು ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಅವ್ರು ಮಾಡಬೇಕಾದದ್ದೇನು ಅಂತಂತಂದರೆ, ಮೊಟ್ಟ ಮೊದಲಿಗೆ ನವಗ್ರಹ ಶಾಂತಿಯನ್ನು ಅವ್ರು ಮಾಡಬೇಕಾದದ್ದು, ನವಗ್ರಹ ಶಾಂತಿಯನ್ನು ಮಾಡಬೇಕು. ಮಾರ್ಚ್ 18ನೇ ತಾರೀಕು ಅಂದರೆ ಯುಗಾದಿಯ ದಿವಸ ಅವರು ರಾಮರಕ್ಷಾ ಪಠಣದ ಒಂದು ವ್ರತವನ್ನು ಹಿಡಿಬೇಕಾದ್ದು, ಇಲ್ಲ ಅವರ ಹೆಸರಿನಲ್ಲಿ ಯಾರದ ಕಾಡಾದರೂ ಅದನ್ನು ಮಾಡಿಸ್ಲೇಬೇಕು. ಯಾಕೆ ಅಂತಂದರೆ ಈಗ ಯಡಿಯೂರಪ್ಪನವರಿಗೆ ಒಂದು ರಕ್ಷೆ ಬೇಕಾಗಿದೆ. ಸೊ ಅದು ಆ ರಕ್ಷೆ ಸಿಗಬೇಕು ಅಂತಂತಂದರೆ ರಾಮನಿಂದ ಮಾತ್ರ ಸಾಧ್ಯ. ಸೊ ರಾಮನಿಂದ ಮಾತ್ರ ಸಾಧ್ಯ ಅಂತ ಅನ್ನೋದು ಇದರೊಳಗೆ ಎರಡು ಅರ್ಥವ, ಹಿಂದುತ್ವದಿಂದ ಮಾತ್ರ ಸಾಧ್ಯ ಅಂತ ಅನ್ನೋದು ಒಂದು ಅರ್ಥ, ಮತ್ತೊಂದು ಕಡೆಗೆ ಅವರಲ್ಲಿ ಒಂದು ಪಾಸಿಟಿವಿಟಿಯ ಒಂದು ಲೆವೆಲ್. ಸೊ ಆ ಪಾಸಿಟಿವಿಟಿಯ ಲೆವೆಲ್ ರಾಮರಕ್ಷೆಯಿಂದ ಅವ್ರಿಗೆ ಬರ್ತದೆ. ಸೊ ಹಿಂಗಾಗಿ ರಾಮರಕ್ಷಾ ಪಠಣವನ್ನು ಅವ್ರು ಮಾಡಲೇಬೇಕಾದದ್ದು. ಆಮೇಲೆ ಅನ್ನದಾನವನ್ನು ತಪ್ಪದೇ ಮಾಡಬೇಕು, ಸುಮಾರು ಜನರಿಗೆ ಅನ್ನದಾನವನ್ನು ಮಾಡಬೇಕು. ಆಮೇಲೆ ಇವರಿಗೆ 2 ಮತ್ತು 3ನೇ ತಿಂಗಳು ಅಂದರೆ ಮಾರ್ಚ್ ಮತ್ತು ಏಪ್ರಿಲ್, ಸೊ ಈ ಎರಡೂ ತಿಂಗಳುಗಳು ಇವರಿಗೆ ವಿಶೇಷ ಲಾಭವನ್ನು ತಂದುಕೊಡ್ತಾ ಇದೆ. 5ನೇ ತಿಂಗಳಿಗೆ ಅಂದರೆ ಮೇ ತಿಂಗಳೊಳಗೆ ಫಸ್ಟ್ ವೀಕ್ ಒಳಗೆ ಎಲೆಕ್ಷನ್ ಇದ್ದಿದ್ದರಿಂದ ಈ 3 ಮತ್ತು 4ನೇ ತಿಂಗಳು ಇವರು ಹೆಚ್ಚಿನ ಕಷ್ಟಗಳನ್ನು ಪಟ್ಟರು, ಆಮೇಲೆ ಹೆಚ್ಚಿನ ಜನಸಂದರ್ಶನ ಮಾಡಿದರು, ಬೇರೆಯವ್ರ ಮಾತು ಕೇಳಲಾರ್ದೇ ತಮ್ಮದೇನಾದರೂ ಹೊಸ ವಿಚಾರಗಳನ್ನು ಈಗ ಮ್ಯಾನಿಫೆಸ್ಟೋ ಅಂತ ಹೇಳ್ತೇವೆ. ಸೊ ಈ ಮ್ಯಾನಿಫೆಸ್ಟೋದಲ್ಲಿ ತಮ್ಮ ಹೊಸ ವಿಚಾರಗಳನ್ನು ಅವರು ಇನ್ಕ್ಲೂಡ್ ಮಾಡ್ತಾ ಹೋದರು ಅಂತಂತಂದರೆ ಅವರಿಗೆ ಒಂದು ಅದ್ಭುತವಾದಂಥ ಎಲೆಕ್ಷನ್ನಿನ ಭವಿಷ್ಯ ಇದೆ. ಸೊ ಅದಕ್ಕೆ ಒಂದು 100 ಮಾರ್ಕ್ಸ್ ಅಂತ ಹೇಳಿ ಇವ್ರಿಗೆ ನಾವು ತೆಗೆದುಕೊಂಡ್ವಿ ಅಂತಂತಂದ್ರೆ, ಇವರಿಗೆ ನಾವು ಒಂದು 75-80, ಸಿದ್ದರಾಮಯ್ಯವರಿಗೆ 70-75 ನಾನು ಕೊಟ್ಟಿದ್ದೆ, ಯಡಿಯೂರಪ್ಪನವರಿಗೆ 75-80, ಅವ್ರಿಗಿಂತಲೂ ಕೂಡ ಒಂದು 5% ಜಾಸ್ತಿ ಇದೆ. ಸೊ ಓವರ್ ಆಲ್ ಆಗಿ ನೋಡೋದಾಗಿತ್ತು ಅಂತಂದ್ರೆ
ಇನ್ನು ನೆಕ್ಸ್ಟ್ ಬಂದು ರಾಜರ ಕೃಪೆ ಎಷ್ಟಿದೆ ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮೋದಿ ಕೃಪೆ ಬೇಕಲ್ಲ ಇವರಿಗೆ. ಸೊ ಮೋದಿಯ ಒಂದು ಕೃಪಾ ಕಟಾಕ್ಷ ಅಥವಾ BJP ಅಮಿತ್ ಶಾ ಅವರು ಇರ್ಬೋದು, ಇವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಉಳಿದೆಲ್ಲ ರಾಜ್ಯದ ಈಶ್ವರಪ್ಪ ಇರ್ಬೋದು ಅಥವಾ ಉಳಿದಂಥ ದೊಡ್ಡ ದೊಡ್ಡ ಲೀಡರ್ಸ್ ಇರ್ಬೋದು, ಅನಂತ್ ಕುಮಾರ್ ಇರ್ಬೋದು, ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು. ಸೊ ಇವರೆಲ್ಲ ಇವರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಒಂದು 5% ಇವರಿಗೆ ಫುಲ್ ಸಪೋರ್ಟ್ ಮಾಡ್ತಾರೆ, ಎಲ್ಲೋ ಒಂದು ಕಡೆಗೆ ಒಂದು ಬ್ಯೂಗಲ್. ಸೊ ಅದು ನೆಗೆಟಿವ್ ಆಗಿ ಉತ್ತಾ ಇರುತ್ತೆ. ಸೊ ಆ ನೆಗೆಟಿವ್ ಬೂಗಲನ್ನು ಇವ್ರು ಹೆಂಗಾರ ಮಾಡಿ ಸ್ಟಾಪ್ ಮಾಡ್ಕೊಳ್ಬೇಕು, ಅದು ಪುಣ್ಯದಿಂದಲೇ ಸಾಧ್ಯ. ಇನ್ನು ಸುಖ ದುಃಖಗಳು ರಾಜ್ಯಕ್ಕೆ ಸುಖ ದುಃಖಗಳನ್ನು ಹೆಂಗೆ ಕೊಡ್ತಾರೆ ಅಂತಂತಂದರೆ ಇವರಿಗೂ ಸಿದ್ದರಾಮಯ್ಯವರಿಗೂ ಅಷ್ಟೇನು ಹೇಳುವಂಥ ವ್ಯತ್ಯಾಸ ಇಲ್ಲ. ಸುಖ ದುಃಖಗಳು ಬಂದು ಅಂತಂತಂದರೆ ಸಮಾನವಾದಂತಹ ಸುಖ ದುಃಖಗಳನ್ನು ಇವರು ಕೂಡ ರಾಜ್ಯಕ್ಕೆ ಕೊಡ್ತಾರೆ. ಸೊ ಇದು ಯಡಿಯೂರಪ್ಪನವರ ಭವಿಷ್ಯ. ಯುಗಾದಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕದೊಂದು ವಿರಾಮದ ನಂತರ. ಆಚಾರ್ಯರ ಇನ್ನು ಪ್ರಾದೇಶಿಕ ಪಕ್ಷ JDS ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ್ದಾರೆ. ಈಗ ಮತ್ತೆ ಮುಖ್ಯಮಂತ್ರಿ ಆಗುವಂಥ ಚಾನ್ಸಸ್ ಕೂಡ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಸೊ ಆ ಸಾಧ್ಯತೆಗಳನ್ನು ನೋಡೋದಾದರೆ, ಯಾಕಂದರೆ ನೀವಾಗಲೇ ಹೇಳ್ತಾ ಇದ್ರಿ ಮುಖ್ಯಮಂತ್ರಿ ಆಗಬೇಕಾದವರು ಜನರ ಮಧ್ಯೆ ಜಾಸ್ತಿ ಗುರುತಿಸ್ಕೊಳ್ಬೇಕು ಅಂತ, ಆ ರೀತಿ ಜನರ ಮಧ್ಯೆ ಹೆಚ್ಚಾಗಿ ಗುರುತಿಸ್ಕೊಳ್ತಾ ಇದ್ದಂತ ಜನನಾಯಕ ಕುಮಾರಸ್ವಾಮಿ ಅವರು. ಸೊ ಅವ್ರಿಗೆ ಹೇಗಿದೆ, ಯಾವ ರೀತಿಯಾಗಿದೆ ಅಂತ? ಕುಮಾರಸ್ವಾಮಿ ಅವರ ಒಂದು ಭವಿಷ್ಯವನ್ನು ನೋಡಬೇಕು ಅಂತಂದರೆ ಮೊಟ್ಟ ಮೊದಲಿಗೆ ಅವರ ಪ್ರಾರಂಭ ಏನಿದೆ ಇನ್ನೂ ಬಹಳ ಗಟ್ಟಿ ಆಗಬೇಕಾಗಿದೆ. ಈಗ ಎಲ್ಲೋ ಒಂದು ಕಡೆಗೆ ನಮ್ಮ ಊರ ಕಡೆ ಉತ್ತರ ಕರ್ನಾಟಕದ ಕಡೆ ನೀವು ಬಂದ್ರಿ ಅಂತಂದರೆ ಎಲ್ಲೋ ಒಂದು ಕಡೆಗೆ ಅವರು ಒಂದು ಸ್ವಲ್ಪ ರೀಚ್ ಕಡಿಮೆ ಇದೆ. ಅದೇ ಬೆಂಗಳೂರು ಕಡೆ, ಮಂಡ್ಯ, ಈ ಕಡೆ ಮೈಸೂರು, ಈ ಕಡೆ ಎಲ್ಲ ಬಂದ್ರಿ ಅಂತಂದರೆ ಅವರ ರೀಚ್ ಜಾಸ್ತಿ ಇದೆ. ಸೊ ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂತಂತಂದರೆ, ಒಬ್ಬ ಇಲ್ಲಿ ನಾನು ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು ಒಂದು ಜ್ಯೋತಿಷ್ಯದ ಪ್ರಕಾರನೂ ಹೌದು, ಒಂದು ಜನಾಭಿಪ್ರಾಯನೂ ಹೌದು. ಸೊ ಅದರ ಜೊತೆಗೆ ಅವ್ರು ಎಚ್ಚೆತ್ತುಕೊಂಡ್ರು ಅಂತಂದರೆ ನಮ್ಮ TV5 ಕಾರ್ಯಕ್ರಮ ಮಾಡ್ಲಿಕ್ಕತ್ತಿದ್ದೆ ಅದರ ಸಂಬಂಧ. ಸೊ ಅವ್ರಿಗೆ ಗೊತ್ತಾಗಲಿ ಅವ್ರು ಏನೇನು ಮಾಡ್ಲಿಕ್ಕತ್ತಾರೆ, ಏನೇನಿಲ್ಲ, ಯಾರನ್ನು ಎಷ್ಟು ಮುಟ್ಟಾರ ಅಂತನೋದು ಗೊತ್ತಾಗಲಿ ಅಂತನೋದು ನಮ್ಮದು ಉದ್ದೇಶ ಇದೆ. ಜನರಿಗೂ ಒಬ್ಬ ರಾಜನ ಭವಿಷ್ಯ ಹೆಂಗಿರ್ತದೆ ಅಂತನೋದು ಗೊತ್ತಾಯಿತು ಅಂತಂದರೆ ಅವ್ರಿಗೂ ಒಂದು ಒಳ್ಳೆಯ ನಿರ್ಣಯ ತಗೋಕ್ಕೆ ಆಗ್ತದೆ ಅಂಥೇಳಿ. ಸೊ ಅದಕ್ಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳೋದಾಗಿತ್ತು ಅಂತಂದರೆ ಅವರಿಗೆ ಮೊಟ್ಟ ಮೊದಲಿಗೆ ಬೇಕಾದದ್ದೇನು ಅಂತಂದರೆ ಒಂದು ತಮ್ಮ ಮಾತುಗಳ ಮೇಲೆ ಒಂದು ಹಿಡಿತ. ಸೊ ಅವ್ರು ಕೆಲವೊಮ್ಮೆ ಏನು ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಎಲ್ಲ ವಿಷಯದೊಳಗೂ ಪ್ರವೇಶ ಮಾಡ್ಲಿಕ್ಕತ್ತಾರೆ. ಸೊ ಆ ಎಲ್ಲ ವಿಷಯದೊಳಗೂ ಪ್ರವೇಶ ಮಾಡುವಂಥದ್ದು ಅವ್ರಿಗೆ ಏನಾಗ್ಲಿಕ್ಕತ್ತದ ಅಂತಂತಂದ್ರೆ ಬೇಡ ಅಂದ್ರೂ ಅದಕ್ಕೆ ಆನ್ಸರ್ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ನಾವು ಇದನ್ನೇನಂತೇವೆ ಅಂತಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪೋರ್ಟ್ರೇಯಿಂಗ್ ಅಂತ ನಾವು ಹೇಳ್ತೇವೆ. ಸೊ ಇದು ಜ್ಯೋತಿಷ್ಯದ ಪ್ರಕಾರನೂ ಹೌದು, ಒಂದು ಸಾಮಾನ್ಯವಾಗಿ ಒಂದು ಎಲೆಕ್ಷನ್ ಅಂತನೂ ರಾಜಕಾರಣದ ಭವಿಷ್ಯ ಬಂದಾಗೂ ಹೌದು. ಸೊ ಬರೀ ಪಾಸಿಟಿವ್ ನೆಗೆಟಿವ್ ನಡೀತಾ ಇತ್ತು ಅಂತಂತಂದ್ರೆ ಜನರಿಗೆ ಏನಿಸ್ತು, ಇವ ಅವ್ರಿಗೆ ಟಾಂಗ್ ಕೊಡ್ಲಿಕತ್ತಾನೆ, ಅವ ಇವ್ರಿಗೆ ಟಾಂಗ್ ಕೊಡ್ಲಿಕತ್ತಾನೆ, ಆರೋಪ ಪ್ರತ್ಯಾರೋಪ ಇಷ್ಟೇ ಆಗ್ಲಿಕತ್ತದ ಹೊರತು, ಬಟ್ ಇವ್ರು ಏನ್ ಮಾಡ್ತೇವೆ ಅಂತ ಅನ್ನೋದು ಹೇಳುವಲ್ರು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಶ್ಚಿತವಾದಂತಹ ಪಣ ಇಲ್ಲ ಈಗ ನೋಡಿ, ಗುರಿ ಇಲ್ಲ ಅಂದ್ರೆ ಇಲ್ಲ ನಮ್ ಸರ್ಕಾರ ಬಂತು ಅಂತಂತಂದ್ರೆ ನಾವು ಇಷ್ಟು ಸೀಟ್ಗಳನ್ನ ಗೆಲ್ಲಲೇಬೇಕು ಅಂತನೋ ಪಣ ಇಲ್ಲ, ಅಥವಾ ನಾವು ಇಷ್ಟು ಜನರಿಗೆ ರೀಚ್ ಆಗಬೇಕು ಅಂತನೂ ಪಣ ಇಲ್ಲ, ಅಥವಾ ನಮ್ದು ಇಂಥದ್ದೊಂದಿಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ, ಇಂಥ ಕಾರ್ಯಕ್ರಮದಿಂದ ಜನರನ್ನು ನಾವು ರೀಚ್ ಆಗ್ತೇವೆ ಅಂತನೋದಿಲ್ಲ. ಸೊ ನಿಶ್ಚಿತವಾದಂಥ ಪಣವನ್ನು ಕುಮಾರಸ್ವಾಮಿ ಅವರು ತೊಡ್ತಾ ಇಲ್ಲ. ಸೊ ಇದು ಅವರಿಗೆ ಮಾರಕ ಆಗ್ತದೆ. ಮತ್ತೊಂದೇನು ಅಂತಂತಂದರೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಅಭಿಮಾನ ಅಂತ ಬಂದಾಗ ಅಥವಾ ಒಂದು ಸ್ಟೇಟಸ್ ಅಂತ ಬಂದಾಗ, ಒಂದು ಆಟಿಟ್ಯೂಡ್ ಅಂತ ಬಂದಾಗ ಅವ್ರೇನು ಮಾಡ್ತಾ ಇದ್ದಾರೆ ಅಂತಂತಂದರೆ ಭಾಳ ಸಣ್ಣ ಸಣ್ಣ ಕಾರಣಗಳಿಗೋಸ್ಕರವಾಗಿ ಆ ಆರೋಪ ಪ್ರತ್ಯಾರೋಪಗಳನ್ನು ಹೇಳ್ತಿರ್ಬೇಕಾದ್ರೆ ಕೆಲವು ಎಲ್ಲೋ ಒಂದು ಕಡೆ ನೆಗೆಟಿವ್ ಮೂಡ್ ಅಂತ ನಾವು ಹೇಳ್ತೇವೆ. ಸೊ ಆ ನೆಗೆಟಿವ್ ಮೂಡಿಗೆ ಹೊರಟುಬಿಟ್ಟ, ಅವ ಹೇಳ್ಕೊಳ್ಳೋದ್ರಿಂದ ಏನಾಗ್ತದೋ ಹೋಗಲಿ ಬಿಡು ಅಂಥೇಳಿ. ಆದರೆ ಸಣ್ಣ ಸಣ್ಣ ಮಾತು ಕೂಡ ಯಾರೋ ಹೇಳಿದಂಥ ಒಂದು ಸಣ್ಣ ಸಣ್ಣ ಮಾತು ಕೂಡ ಅವ್ರ ಮೇಲೆ ಪ್ರಭಾವ ಬೀರ್ತದೆ. ಈ ವರ್ಷ ಮುಖ್ಯವಾಗಿ March 18 ಮೊದಲೇ ಮಾಡ್ಕೋಬೇಕಾದದ್ದು ಏನು ಅಂತಂದರೆ ಒಂದು ಸಿಂಹಾವಲೋಕನವನ್ನು ನೀವು ಮಾಡ್ಕೊಳ್ಬೇಕಾದದ್ದು. ಯಾಕೆ ಸಿಂಹಾವಲೋಕನ ಅಂತ ಹೇಳ್ತಾ ಇದ್ದೀನಿ ಅಂತಂತಂದರೆ ನಿಮ್ಮ ತಂದೆಯವರ ಒಂದು ಕೃಪಾಕಟಾಕ್ಷದಿಂದ, ನಿಮ್ಮ ಒಂದು ಒಳ್ಳೆಯ ವ್ಯಕ್ತಿತ್ವದಿಂದ ಈಗ ಆಲ್ರೆಡಿ ಎಷ್ಟೋ ಜನರ ಮನೆ ಮಾತಾಗಿರಿ. ಆದರೆ ನಿಮಗೆ ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದೇನು ಅಂತಂತಂದರೆ ನೀವು ಒಂದು ಸಿಂಹಾವಲೋಕನವನ್ನು ಮಾಡಿಕೊಳ್ಳೇಬೇಕು. ಸೊ ಆ ಸಿಂಹಾವಲೋಕನವನ್ನು ಅವ್ರು ಮಾಡಿಕೊಂಡ್ರು ಅಂತಂತಂದರೆ ಇದರಿಂದ ಅವ್ರಿಗೆ ಒಳ್ಳೆಯದಾಗ್ತದೆ. ಶುಭ ಫಲಗಳು ಯಾವಾಗ ಯಾವಾಗ ಸಿಗಬಹುದು ಅಂತ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾವ ಗ್ರಹದ ಆರಾಧನೆ ಮಾಡಬೇಕಾದದ್ದು ಇದು ಭಾಳ ಇಂಪಾರ್ಟೆಂಟೆ. ಸೊ ಅದಕ್ಕೆ ಶುಭ ಫಲ ಇವರಿಗೆ ಯಾವಾಗ ಯಾವಾಗ ಸಿಗ್ತದೆ ಅಂತಂತಂದರೆ ಇವ್ರು ಹೆಚ್ಚು ಕಡಿಮೆ ಮೇ ತಿಂಗಳಿಂದ ಶುಭ ಫಲ ಇದೆ. ಸೊ ಅಂದರೆ ಇವ್ರಿಗೂ ಶುಭ ಫಲ ಇದೆ, ಇವರನ್ನು ನಂಬ್ಕೊಂಡು ಯಾರು ಕಣಕ್ಕಿಳಿತಾ ಇದ್ದಾರೆ ಅವ್ರಿಗೂ ಶುಭ ಫಲ ಇದೆ. ಸೊ ಅಕಸ್ಮಾತ್ ಆಗಿ ಇವರನ್ನೇ ನನಗನ್ಸಿದ ಮಟ್ಟಿಗೆ ಇವರೇ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂಥೇಳಿ ಇವರ ಪಕ್ಷದಿಂದ ಪೋರ್ಟ್ರೇ ಮಾಡಿದ್ದಾರೆ. ಸೊ ಅದಕ್ಕೆ ಇವರನ್ನೇ ಇಟ್ಟುಕೊಂಡು ಮಾಡಿದ್ದು ಬಹಳ ಒಳ್ಳೆಯದು. ಸೊ ಅದಕ್ಕೆ ಮೇ ತಿಂಗಳಿಂದ ಇವರಿಗೆ ಒಂದು ಒಳ್ಳೆಯ ಶುಭ ಫಲ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಒಂದು ಸ್ಟ್ರಗಲ್ ಇದೆ. ಸೊ
ಅದಕ್ಕೆ ರಾಜಕಾರಣಿಯಾಗಿ ಕುಮಾರ್ ಅವರು ಮಾಡಬೇಕಾದದ್ದು ಒಂದು ಏನು ಅಂತಂತಂದ್ರೆ ಮಿಥುನ ರಾಶಿಯವರು ಇವರು. ಸೊ ಮಿಥುನ ರಾಶಿ ಬಹಳ ಚಾಣಾಕ್ಷರು ಇರ್ತಾರೆ, ಒಳ್ಳೆ ಜಾಣ್ಮೆ ಇರ್ತದೆ. ಸೊ ಆ ಜಾಣ್ಮೆಯನ್ನು ಸರಿಯಾದಂಥ ಒಂದು ಮಾರ್ಗದಲ್ಲಿ ಅವರು ಉಪಯೋಗ ಮಾಡಬೇಕಾದದ್ದು. ಸೊ ಹೆಚ್ಚಿಗೆ ರೀಚನ್ನು ಕೊಡಬೇಕು ಜನರಿಗೆ, ಒಳ್ಳೆಯ ಆದರ್ಶಪ್ರಾಯವಾಗಿರ್ತಕ್ಕಂಥ ಯೋಜನೆಗಳನ್ನು ತೆಗೆದುಕೊಂಡು ಬರಬೇಕು. ಯಾವುದು ಇಷ್ಟೊತ್ತಿನವರೆಗೂ ಆಗಿಲ್ಲ ಅದನ್ನು ವಿಶೇಷವಾಗಿ ಪೋರ್ಟ್ರೇ ಮಾಡಬೇಕು. ಪೋರ್ಟ್ರೇ ಮಾಡಿ ಇಲ್ಲ ಇಂಥದ್ದಾಗಿಲ್ಲ, ಸೊ ಇಂಥದ್ದನ್ನು ನಾವು ಮಾಡ್ತೇವೆ, ಸೊ ಅಥವಾ ಇಂಥ ಯೋಜನೆಗಳ ಮೊದಲೇ ಜಾರಿಯಲ್ಲಿತ್ತು, ಸೊ ಇಂಥದ್ದು ಜನರಿಗೆ ಎಷ್ಟು ಮುಚ್ಚೆದ, ಎಷ್ಟು ರೀಚ್ ಆಗ್ಯದ. ಸೊ ಯೋಜನೆಗಳು ಬೇಕಾದಷ್ಟು ಹೊಸ ಹೊಸದನ್ನ ಹೇಳ್ಬೋದು, ಬಟ್ ಇದ್ದಂತಹ ಯೋಜನೆಗಳು ಎಷ್ಟು ನಾವು ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತನ್ನೋದು ಅದನ್ನು ಅವ್ರು ನೋಡ್ಬೇಕಾಗ್ತದೆ. ಸೊ ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಅವರು ವಿಶೇಷವಾಗಿ ಪೀಡಾಕಾರಕರಾಗಿರ್ತಕ್ಕಂಥ ಶನಿ ರಾಹು, ಸೊ ಇವರ ಪ್ರೀತ್ಯರ್ಥವಾಗಿ ಅವರು ಕುಮಾರ ಸ್ವಾಮಿ ಅಂತೇಳಿ ಅವ್ರ ಹೆಸರೇ ಇದೆ, ಸುಬ್ರಹ್ಮಣ್ಯದಿಂದ ಪ್ರೇರಿತವಾದದ್ದು. ಅವರು ಪರಿವಾರ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡಿಕೊಳ್ಳಲೇಬೇಕಾದದ್ದು. ಆ ಪರಿವಾರ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಆಶ್ಲೇಷ ಬಲಿಪೂಜೆ ಮತ್ತು ಸರ್ಪದೋಷ ಪರಿಹಾರ ಶಾಂತಿ, ಈ ಎರಡೂ ಶಾಂತಿಗಳನ್ನು ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆ ಅಂತೇಳಿ ನಾವು ಹೇಳ್ತೇವೆ. ಸೊ ಆ ಸುಬ್ರಹ್ಮಣ್ಯನ ಆರಾಧನೆ ಅದು ನಿರಂತರವಾಗಿರಬೇಕಾದದ್ದು ಕುಮಾರಸ್ವಾಮಿ ಅವರಿಗೆ. ಅವರು ದೈವಭಕ್ತರು ಕೂಡ ಹೌದು, ಆಮೇಲೆ ಗುರುವಿನ ಒಂದು ಆರಾಧನೆ, ಸೊ ಗುರುಗಳ ಸಾಮೀಪ್ಯ, ಗುರುವಿನ ಆರಾಧನೆ, ಗುರುಮಾರ್ಗದಲ್ಲಿ ಸಂಚರಿಸುವಂಥದ್ದು, ಸೊ ಆಮೇಲೆ ಗುರುಮಾರ್ಗ ದರ್ಶನಗಳನ್ನು ಪಡೆಯುವಂಥದ್ದು, ತಂದೆ ತಾಯಿಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಇಡುವಂಥದ್ದು, ಸೊ ಇದನ್ನೆಲ್ಲವನ್ನು ಕೂಡ ಅವ್ರ ತಲೆಯಲ್ಲಿ ಇಟ್ಕೊಂಡ್ರು ಅಂತಂತಂದರೆ ಅವರಿಗೆ ನಿಶ್ಚಿತವಾದಂತಹ ಜಯ ಇದೆ. ಸೊ ಒಂದು 100% ಅಂಥೇಳಿ ಇವರಿಗೆ ನಾವು ಪಾಸಿಬಿಲಿಟೀಸನ್ನು ನೋಡಿದಾಗ 65-70 ಅಂತನೋ ರೇಟಿಂಗ್ಸನ್ನು ನಾನು ಇವರಿಗೆ ಕೊಡಬಲ್ಲೆ. 65-70% ಅಂತನೋ ಒಂದು ರೇಟಿಂಗ್ ಏನಿದೆ, ಸೊ ಇದನ್ನು ಕುಮಾರಸ್ವಾಮಿ ಅವರಿಗೆ ಅವಶ್ಯವಾಗಿ ಸಿಗಬಹುದು. ಸೊ ಅದಕ್ಕೆ ಇವರಿಗೆ ಯಾವ ಯಾವ ಮಾಸಗಳು ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾ ಇದೆ ಅಂತಂತಂದರೆ 6, 7 ಮತ್ತು 9 ತಿಂಗಳುಗಳು ಇವರಿಗೆ ಒಳ್ಳೆಯ ಫಲಗಳನ್ನು ಕೊಡ್ತಾ ಇವೆ. ಅದರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದದ್ದು ಎಲ್ಲಿ ಅಂತಂತಂದರೆ 5ನೇ ತಿಂಗಳದೊಳಗೇ 4 ಮತ್ತು 5ನೇ ತಿಂಗಳು ಏಪ್ರಿಲ್ ಮತ್ತು ಮೇ ಏನಿದೆ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದದ್ದು. ಇಲ್ಲಿ ಏನಾದರೂ ಗುರಿ ತಪ್ಪು ಅಂತಂತಂದರೆ ಇವರು ಸ್ಟ್ಯಾಂಡ್ ಆಗಲಿಕ್ಕೆ ಬಹಳ ಕಠಿಣ ಆಗ್ತದೆ. ಯದ್ಯಪಿ ಇವರ ಆಯುಷ್ಯ ಇನ್ನೂ ಒಂದು ಮಧ್ಯಭಾಗದಲ್ಲಿದ್ದಾರೆ, ಇನ್ನೂ ಬೇಕಾದಷ್ಟು ಪೊಲಿಟಿಕಲ್ ಆಯುಷ್ಯ ಇದೆ ಅಂತ ನಾವು ಅಂದ್ಕೊಂಡ್ರೂ ಕೂಡ ಇವರಿಗೆ ಸ್ವಲ್ಪ ಸಮಯಾವಕಾಶ ಬೇಕು. ಸೊ ಇದನ್ನು ಅವರು ಬಲಪಡಿಸ್ಕೊಂಡು ಹೊರಟರು ಅಂತಂತಂದರೆ ಅವರಿಗೆ ಅಭಿವೃದ್ಧಿ ನಿಶ್ಚಿತವಾಗ್ತದೆ. ಇನ್ನು ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯಾಗಿ ಹೆಲ್ತ್ ವೈಸ್ ನೋಡೋದಾಗಿತ್ತು ಅಂತಂದರೆ, ಅಥವಾ ಪ್ರಾಫಿಟ್ ಲಾಸ್ ಅಂತೇಳಿ ನೋಡೋದಾಗಿತ್ತು ಅಂತಂದರೆ, ಅಥವಾ ರಾಜಕೃಪೆ ಯಾವ ರೀತಿಯಾಗಿದೆ, ಜನರ ಅನುಗ್ರಹ ಯಾವ ರೀತಿಯಾಗಿದೆ, ಪಕ್ಷದ ವರಿಷ್ಠರು ಅಂಥೇಳಿ ಇವರು ತಂದೆಯವರು ಇದ್ದಿದ್ದರಿಂದ ಅವರಿಗೆ ಅದು ಸಮಸ್ಯೆ ಆಗುವುದಿಲ್ಲ. ಆದರೂ ಕೂಡ ಓವರಾಲ್ ನೋಡೋದಾಗಿತ್ತು ಅಂತಂದರೆ ಕುಮಾರಸ್ವಾಮಿಯವರು ಒಂದು 14% ಪ್ರಾಫಿಟಲ್ಲೇ ಇರ್ತಾರೆ, 2% ಮಾತ್ರ ಲಾಸ್ ಇರ್ತದೆ. ಸೊ ಇದು ಈ ಕಾರಣಕ್ಕೋಸ್ಕರವಾಗಿ ಅವರಿಗೆ ಐಶ್ವರ್ಯ ವೃದ್ಧಿ ಆಗ್ತದೆ, ಅಧಿಕಾರ ವೃದ್ಧಿ ಆಗ್ತದೆ, ಮತ್ತು ಅಕಸ್ಮಾತ್ ಆಗಿ ಅವರು ಹೊಸ ಪ್ಲ್ಯಾನ್ಗಳನ್ನು ತೆಗೆದುಕೊಂಡು ಬಂದರು ಅಂತಂದರೆ ಆ ಪ್ಲ್ಯಾನ್ಗಳಲ್ಲಿ ವೃದ್ಧಿ ಆಗ್ತದೆ, ಮತ್ತು ಕರ್ನಾಟಕ ರಾಜ್ಯಕ್ಕೂ ಕೂಡ ಒಳ್ಳೆಯ ಒಂದು ಸ್ಥಿತಿಗತಿಗಳು ಬರುವಂತಹ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಪ್ರಾಫಿಟ್ ಬಂದು 14% ಇದೆ, ಲಾಸ್ 2% ನಿಶ್ಚಿತ. ಸೊ ಇನ್ನು ಹೆಲ್ತ್ ವೈಸ್ ನೋಡೋದಾಗಿತ್ತು ಅಂತಂದರೆ ಸ್ವಲ್ಪ ಸಮಸ್ಯೆ ಇದೆ. ನಾನು ಆಗಲೇ ಹೇಳಿದೆ ಶನಿ ರಾಹುವಿನ ಒಂದು ಪೂಜೆಯನ್ನು ನಿರಂತರವಾಗಿ ಮಾಡಬೇಕಾದದ್ದು ಕುಮಾರಸ್ವಾಮಿ ಅವರು ಅಂಥೇಳಿ. ಸೊ ಹೆಲ್ತ್ ವೈಸ್ ನೋಡೋದಾಗಿತ್ತು ಅಂತಂದರೆ 2 ಮತ್ತು 5 ಅಂತ ನಾನು ಹೇಳ್ತೇನೆ. ಸೊ ಹೆಲ್ತ್ ವೈಸ್ ಅಂತಂದರೆ 2% ಅವರು ಸುಭದ್ರವಾದಂಥ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ತಲೆನೋವು, ಮನಸ್ಸಿನ ನೋವು, ಅಥವಾ ನೆಗೆಟಿವಿಟಿನೋ, ಅಥವಾ ಏನೋ ಅವರಿಗೆ ತಾಳದೇ ಇರತಕ್ಕಂಥ ಒಂದು ಫ್ಯಾಮಿಲಿಯ ಭಾರ, ಒಂದು ಕಿರಿಕಿರಿ, ಇದು ಯಾವಾಗಿದ್ರು ಕೂಡ ಅವ್ರ ಮುಂದೆ ಪೊಟ್ಟರೆ ಬಂದು 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 ಅವರನ್ನು ಕ್ಷೀಣಿಸುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇನ್ನು ರಾಜಕೃಪೆ ಅಂತಂತ ನೋಡಿದರೆ ಕೇವಲ 1% ಇದೆ. ಸೊ ಇನ್ನು 2% ರಾಜಕೋಪನೇ ಜಾಸ್ತಿ ಇದೆ, ಅಂದರೆ ವೈಮನಸ್ಯಗಳು ಜಾಸ್ತಿ ಇವೆ ಪಕ್ಷದೊಳಗೆ. ಸೊ ಪಕ್ಷದೊಳಗೆ ಇರ್ಬೋದು ಅಥವಾ ಅವರ ಹಿರಿಯರಿಂದ ಇರ್ಬೋದು, ಆಲ್ರೆಡಿ ಅವ್ರಿಗಿಂತ ಮುಂಚಿತವಾಗಿ ಕೆಲಸ ಮಾಡ್ಕೊಂಡು ಬಂದಂತಹ ಕಾರ್ಯಕರ್ತರಿಂದ ಇರ್ಬೋದು. ಇನ್ನು ಸುಖ ದುಃಖಗಳು ಅಂತೇಳಿ ಬಂದಾಗ ಇವರು ಕೂಡ ಸಮಾನವಾದಂತಹ ಸುಖ ದುಃಖಗಳನ್ನೇ ಕೊಡ್ತಾ ಇದ್ದಾರೆ. ಸೊ ಈ 3 ರಾಜಕಾರಣಿಗಳು ಆಲ್ರೆಡಿ ಮುಖ್ಯಮಂತ್ರಿ ಆದವರು. ಸೊ ಈ 3 ರಾಜಕಾರಣಿಗಳನ್ನು ನೋಡಿದಾಗ ಸುಖ ದುಃಖಗಳು ಜನರಿಗೆ ಎಷ್ಟು ಕೊಡ್ತಾರ ಅಂತನ್ನೋದು ಬಂದಾಗ ಒಂದು ನ್ಯೂಟ್ರಲ್ ಲೆವೆಲ್ ಅಲ್ಲಿ ಒಂದು 50-50% ಒಂದು ಅರ್ಧ ಸುಖ ಅರ್ಧ ದುಃಖ ಅಂತನ್ನೋದೇ ಇದೆ. ಯುಗಾದಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಚಿಕ್ಕದೊಂದು ವಿರಾಮದ ನಂತರ. ಆದರೆ ಇಲ್ಲಿ ಒಂದು ಏನಂತಂದರೆ, ಇವರು 3 ಜನ ಕೂಡ CM ಆಗಿ ಆಲ್ರೆಡಿ ಅಧಿಕಾರವನ್ನು ಅನುಭವಿಸಿದಂಥವರು. ಆದರೆ ಇಲ್ಲಿ ಉಪೇಂದ್ರ ಅವರ ವಿಚಾರವಾಗಿ ನಾವು ತೆಗೆದುಕೊಂಡು ಹೋದಾಗ ರಾಜಕೀಯಕ್ಕೆ ಹೊಸಬರು. ಈಗ ಆಲ್ರೆಡಿ ಅವರು ಚಿತ್ರರಂಗದಲ್ಲಿ ಹೆಸರನ್ನು ಮಾಡಿದ್ದಾರೆ, ಫೇಮಸ್ ಆಗಿದ್ದಾರೆ. ಉಪೇಂದ್ರ ಅಂತಂದರೆ ಅವ್ರದ್ದೇ ಆದಂಥ ಒಂದು ಛಾಪನ್ನು ಚಿತ್ರರಂಗದಲ್ಲಿ ಉಂಟು ಮಾಡಿಕೊಂಡಿರುವಂಥವ್ರು. ಬಟ್ ರಾಜಕೀಯಕ್ಕೆ ಬಂದಾಗ ನಾವು ನೋಡ್ಬೋದು, ಸ್ಟಾರ್ಟಿಂಗಲ್ಲೇ ಅವ್ರಿಗೆ ಕೆಲವೊಂದು ತೊಡಕುಗಳಾಯಿತು, ಏಳು ಬೀಳುಗಳು ಉಂಟಾಯಿತು. ಬಟ್ ಈಗ ಈ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸ್ತಾರಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇದ್ದರೂ ಕೂಡ ರಾಜಕೀಯವಾಗಿ ಅವರು ಮೇಲೆ ಬರ್ತಾರಾ, ಮುಂದಿನ ದಿನಗಳಲ್ಲಾದರೂ ರಾಜಕೀಯವಾಗಿ ಅವರು ಒಬ್ಬ ಸಮರ್ಥ ನಾಯಕನಾಗಿ ಸ್ಟ್ಯಾಂಡ್ ಆಗ್ತಾರಾ, ಆಗಬಹುದಾ ಅಂತ. ಉಪೇಂದ್ರ ಅವ್ರಿಗೆ ಹೆಂಗಾಗ್ತದೆ ಅಂತಂತಂದರೆ, ಆ್ಯಸ್ ಅ ಸೆಲೆಬ್ರಿಟಿ ಅವರು ಎಲ್ಲ ಕಡೆಗೆ ಪ್ರಸಿದ್ಧಿದ್ದಾರೆ. ಅವ್ರು ಬಂದರು ಅಂತಂದ್ರೆ ಅವ್ರನ್ನ ನೋಡ್ಲಿಕ್ಕೆ ಜನ ಬರ್ತಾರೆ. ಬಟ್
ಒಂದು ಜನರ ಸುಖ ದುಃಖಗಳನ್ನು ಅಂಥೇಳಿ ಬಂದಾಗ, ಕೆಲಸ ಕಾರ್ಯಗಳು ಅಂತ ಬಂದಾಗ ಹೆಂಗೆ ಸ್ಪಂದಿಸ್ತಾರ ಅಂತ ಅನ್ನೋದು ಈ ಲೆವೆಲ್ ಏನಿದೆ, ರಿಯಾಕ್ಷನ್ ಲೆವೆಲ್. ಸೊ ರಿಯಾಕ್ಷನ್ ಲೆವೆಲ್ ಭಾಳ ಇಂಪಾರ್ಟೆಂಟ್. ಸೊ ರಿಯಾಕ್ಟ್ ಮಾಡೋದಕ್ಕಿಂತ ಇವರು ಜನರಿಗೆ ರಿಯಾಕ್ಟ್ ಮಾಡಬೇಕು, ಅದರ ತಕ್ಕಂಗೆ ರೆಸ್ಪಾಂಡ್ ಮಾಡಬೇಕು. ಆಮೇಲೆ ಇವ್ರ ಬಗ್ಗೆ ಏನು ನೆಗೆಟಿವ್ ಕಮೆಂಟ್ಸ್ ಬರ್ತದೆ ಆ ನೆಗೆಟಿವ್ ಕಮೆಂಟ್ಸ್ಗಳನ್ನು ಉದಾಸೀನ ಮಾಡಬೇಕು. ಸೊ ಯಾಕಂತಂತಂದ್ರೆ ಎತ್ತಿ ಕಟ್ಟೋರು ಹೆಂಗಾರ ಕಟ್ತಾರೆ. ಸೊ ಏ ಒಂದೇ ಪಕ್ಷ ಮಾಡಿದ ಅವಾಗೇನೆ ಇವನಿಗೆ ಹಿಂಗಾಯ್ತು, ಇನ್ನು ಇನ್ನೊಂದು ಪಕ್ಷ ಮಾಡಿದಾಗ ಇವನ್ ಏನು ಉಳಿತದ ಅಸ್ತಿತ್ವ, ಅಲ್ಲೂ ಹಿಂಗೆ ಜಗಳ ಆಡಿದನ್ ಮಾಡ್ತಾರೆ ಅಂಥೇಳಿ ನಾವು ಎಷ್ಟೋ ಜನ ಅವರನ್ನು ನೆಗೆಟಿವ್ ಕಟ್ತಾರೆ. ಸೊ ಅದಕ್ಕೆ ಅವ್ರು ಫಸ್ಟಿಗೆ ಒಂದು ಪೋರ್ಟ್ರೇಟ್ ಮಾಡಿದ್ರು, ತಮ್ಮ ಇಡೀ ಒಂದು ಏನು ಬ್ರೈನ್ ಪವರ್ ಇದೆ, ಸೊ ಆ ಬ್ರೈನ್ ಪವರನ್ನು ಮನಸ್ಸಿನ ಜೊತೆಗೆ ಸೇರಿಸ್ಕೊಂಡು ಒಂದು ಅದ್ಭುತವಾದಂಥ ಮಾರ್ಗ, ಸೊ ದಿಸ್ ವೇ ನಾನು ಹಿಂಗೆ ಹೋಗ್ತೇನೆ ಅಂತ ಒಂದು ಮಾರ್ಗವನ್ನು ಅವ್ರು ಮೊದಲಿಗೆ ಮಾಡ್ಕೊಳ್ಬೇಕಾದ. ಸೊ ಈ ಮಾರ್ಗವನ್ನು ಮಾಡಿಕೊಂಡ್ರು ಅಂತಂದರೆ ಅವ್ರಿಗೆ ಗೆಲುವು ನಿಶ್ಚಿತ. ಸೊ ನನಗನ್ಸಿದ ಮಟ್ಟಿಗೆ ಅವ್ರು ಇನ್ನೂ ಟೈಮ್ ತೊಗೊಳ್ತಾರೆ, ಬಿಕಾಸ್ ಅವರು ಒಂದು ಒಳ್ಳೆಯ ಅಂದ್ರೆ ಅವ್ರು ಹೆಂಗಂತಂದ್ರೆ ನಾ ಏನೋ ಒಂದು ಮಾಡ್ಲಿಕ್ಕತ್ತೇನೆ ಅಂತಂದ್ರೆ ಅದು ಗೆಲುವು ನಿಶ್ಚಿತ ಆಗ್ಲಿಕ್ಕೆ ಬೇಕು. ಸೊ ಒಂದು ನಾನು ಕೈ ಹಾಕೇನಿ ಅಂತಂದ್ರೆ ಅಥವಾ ಗೆಲುವು ಸಿಗ್ಲಿಕ್ಕೆ ಬೇಕು ಅಂತನ್ನುವಂತಹ ವ್ಯಕ್ತಿ. ಸೊ ಇನ್ನು ರಾಶಿಗತವಾಗಿ ಅವ್ರದ್ದು ನೋಡೋದಾಗಿತ್ತು ಅಂತಂತಂದ್ರೆ ಕರ್ಕ ರಾಶಿ ಇದೆ. ಸೊ ಅದಕ್ಕೆ ಈ ರಾಶಿಯವ್ರಿಗೆ ಗುರು ಪ್ರಾರಂಭದೊಳಗೆ ಮೇ ತನಕನೂ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಈಗ ಆಲ್ರೆಡಿ ಅವರಿಗೆ ಕಿರಿಕಿರಿ ನಡೆದದ, ಮತ್ತೇನೋ ಒಂದು ಹೊಸ ತಗೋತೇನೆ ಅಂತೇಳಿ ಅವ್ರು ನಿರ್ಣಯ ತೊಗೊಂಡಾರ. ಸೊ ಅದಕ್ಕೆ ಅಕ್ಟೋಬರ್ದಿಂದ ಒಂದು ಒಳ್ಳೆಯ ಕಾಲ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಸ್ ಅ ರಾಜನಾಗಿ ನಾನು ಅಥವಾ ಒಂದು ಪಾರ್ಟಿ ಒಂದು ಮತ್ತೊಂದು ಮುಗಿದೊಂದು ಏನು ಮಾಡಬೇಕು ಅಂತ ಅಕ್ಟೋಬರ್ದಿಂದ ಅವ್ರು ಒಳ್ಳೇದಾಗ್ತದೆ. ಅಕಸ್ಮಾತ್ ಆಗಿ ಈ ವರ್ಷ ನಾನು ಎಲೆಕ್ಷನಿಗೆ ನಿಂತ್ಕೊಳ್ತೇನೆ ಅಂಥೇಳಿ ಅಂದ್ಕೊಂಡ್ರು ಅಂತಂದ್ರೆ ಅವರಿಗೆ ಕೇತು ಮತ್ತು ಮಂಗಳ ಇವೆರಡರ ಯುತಿ ಇದೆ, ಅಂದರೆ ಎರಡೂ ಸೇರಿಕೊಂಡಿದ್ದಾವೆ. ಸೊ ಆ ಕೇತು ಮತ್ತು ಮಂಗಳ ಯುತಿಯ ಒಂದು ಶಾಂತಿಯನ್ನು ಮಾಡಿಸಬೇಕಾದದ್ದು, ರವಿಚಂದ್ರ ಬುಧ ಯುತಿಯನ್ನು ಸೇರಿಸ್ಕೊಂಡಿದ್ದರಿಂದ ಶಾಂತಿ ಮಾಡಿಸಬೇಕಾದದ್ದು. ಸೊ ಇವೆರಡೂ ಲಕ್ಷಣಗಳನ್ನು ಶಾಂತಿ ಮಾಡಿಕೊಂಡ್ರು ಅಂತಂದರೆ ಅವರಿಗೆ ಅನುಕೂಲ ಆಗ್ತದೆ. ಉತ್ತರಾರ್ಧದೊಳಗೆ ಗುರು ಶುಕ್ರ ಯುತಿ ಇದೆ, ಅದು ಒಳ್ಳೆಯ ಫಲಗಳನ್ನು ಅವರಿಗೆ ಕೊಡ್ತಾ ಇದೆ. ಸೊ ಅದಕ್ಕೆ ರಾಜಕಾರಣಿಗಳಿಗೆ ಅಂದರೆ ವಿಶೇಷವಾಗಿ ಈ ರಾಶಿಯ ಉಪೇಂದ್ರ ಅವರ ರಾಶಿಯ ರಾಜಕಾರಣಿಗಳ ಕರ್ಕ ರಾಶಿ, ಸೊ ಆ ಕರ್ಕ ರಾಶಿಯ ರಾಜಕಾರಣಿಗಳಿಗೆ ವಿಶೇಷವಾಗಿ ಈ ವರ್ಷ ಸಾಮಾನ್ಯವಾದಂತಹ ಫಲಗಳೇ ಜಾಸ್ತಿ ಇದೆ. ಸೊ ಆ ಸಾಮಾನ್ಯ ಫಲಗಳಿಂದದ್ರಿಂದ ನಿಂದನೆಗೆ ಜಾಸ್ತಿ ಗುರಿ ಆಗ್ತಾರೆ, ವ್ಯರ್ಥವಾದಂಥ ಅಪವಾದಗಳು ಬರ್ತವೆ, ನಿಂದನೆ ಗುರಿ ಆಗ್ತಾರೆ, ಬಯಸ್ಕೊಳ್ತಾರೆ, ಅನಿಸ್ಕೊಳ್ಳುವಂಥ ಪ್ರಸಕ್ತಿಗಳು ಬಹಳ ಆಗ್ತದೆ. ಸೊ ಇದು ಉಪೇಂದ್ರ ಅವರಿಗೆ ಈ ವರ್ಷ ಆಗುವಂತಹ ಎಷ್ಟೋ ಫಲಾಫಲಗಳು. ಅದಕ್ಕೆ ಅವ್ರು ಏನು ಮಾಡಬೇಕು ಅಂತಂತಂದ್ರೆ ಹಿತಶತ್ರುಗಳನ್ನು ಜಾಸ್ತಿ ಮಾಡ್ಕೋಬಾರ್ದು. ಸೊ ನಿಮ್ಮ ಮುಂದೆ ಬಂದು ನಕ್ಕು ಹಿಂದಿನಿಂದ ಒಂದೇನೋ ಒಂದು ಸ್ಕೆಚ್ ಹಾಕ್ಲಿಕ್ಕೆ ಅಂಥ ಶತ್ರುಗಳನ್ನು ಅವ್ರು ಜಾಸ್ತಿ ಮಾಡ್ಕೊಳ್ಬಾರ್ದು. ಸೊ ಯಾರ ಬಗ್ಗೆ ಯಾವ ರೀತಿಯಾಗಿರಬೇಕು ಏನಿರಬೇಕು ಅಂತನ್ನೋದು ಒಂದು ಟೋಟಲ್ ಮೆಂಟ್ಯಾಲಿಟಿ ಅಂತ ನಾವೇನು ಹೇಳ್ತೇವೆ. ಸೊ ಅದ್ರ ಬಗ್ಗೆ ಅವ್ರು ತಲೆ ಒಳಗಿಟ್ಕೊಂಡಿರಬೇಕು. ಇನ್ನು ಇವರಿಗೆ ಏನನ್ನು ಮಾಡಿದರೆ ವಿಶೇಷವಾಗಿ ಇವರಿಗೆ ಈ ವರ್ಷ ಏನಾದರೂ ಇವ್ರು ನಿಂತ್ಕೊಂಡ್ರು ಪಕ್ಷ ಇಲ್ಲ ಇಮಿಡಿಯೇಟಾಗಿ ಇವತ್ತು ಒಂದು ವಾರ ಒಂದು 10 ದಿವಸದಾಗ ಏನೋ ಒಂದು ಪಕ್ಷ ರಿಜಿಸ್ಟರ್ ಮಾಡಿಕೊಂಡು ಒಂದು ಹೆಸರು ಚಿನ್ನ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇವ್ರು ಇದನ್ನು ಮಾಡಿದರು ಅಂತಂತಂದರೆ ಇವರಿಗೆ ವಿಶೇಷವಾಗಿ ಸೂರ್ಯನ ಉಪಾಸನೆ, ಈಶ್ವರನ ಆರಾಧನೆ ಇವೆರಡೂ ಕೂಡ ತಾರಕವಾಗ್ತವೆ. ಲಕ್ಷ್ಮೀ ಪೂಜೆಯನ್ನು ನವಗ್ರಹ ಪೂಜೆಯನ್ನು ತಪ್ಪದೇ ಇವರು ಮಾಡಲೇಬೇಕು. ಯಾಕಂತಂದರೆ ಈಶ್ವರ ಅಥವಾ ಶಿವ, ಇವನ ಹೆಸರು ಶಿವ ಅಂತನೋ ಶಬ್ದದ ಅರ್ಥ ಮಂಗಳ ಅಂತ ಅರ್ಥ. ಸೊ ಶಿವ ಅಂತನೋ ಶಬ್ದದ ಅರ್ಥ ಮಂಗಳ ಅಂತ ಅರ್ಥ. ಇವರಿಗೆ ಮಂಗಳ ಆಗಬೇಕು ಅಂತಂದರೆ ಶಿವನ ಉಪಾಸನೆ ಮಾಡಬೇಕು. ಎಲ್ಲರಿಗಿಂತ ಮುಖ್ಯವಾಗಿ ಇವರ ಬಗ್ಗೆ, ಅದಕ್ಕೆ ದಾಸರು ಹೇಳ್ತಾರೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಸೊ ಇವರಿಗೆ ಒಂದು ಕಾನ್ಸಂಟ್ರೇಷನ್ ಬೇಕಾಗಿದೆ. ಸೊ ಆ ಕಾನ್ಸಂಟ್ರೇಷನ್ ಲೆವೆಲ್, ಸೊ ಅದಕ್ಕೆ ಈ ಶಿವಲಿಂಗದ ಮೇಲೆ ನೀರು ಹೆಂಗೆ ಬೀಳ್ತದೆ ಅಂತಂದರೆ ತಟ 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 ಬೀಳ್ತಿರ್ತದೆ, ದೆರ್ ಈಸ್ ಅ ಗ್ಯಾಪ್. ಸೊ ಅದೇ ಎಣ್ಣೆ ಬೀಳ್ತಾ ಇತ್ತು ಅಂತಂದರೆ ಒಂದೇ ಧಾರಾಕಾರವಾಗಿ ಬೀಳ್ತದೆ. ಸೊ ಆ ಧಾರಾಕಾರವಾಗಿರ್ತಕ್ಕಂಥ ಒಂದು ಕಾನ್ಸಂಟ್ರೇಷನ್ ಇವರಲ್ಲಿ ಬರಬೇಕು ಅಂತಂತಂದರೆ ಶಿವನ ಉಪಾಸನೆಯನ್ನು ಇವ್ರು ಮಾಡಲೇಬೇಕಾದದ್ದು. ಅದರ ಜೊತೆಗೆ ಇವ್ರು ಇನ್ನೊಂದು ಮಾಡಬೇಕಾದದ್ದು ಏನು ಅಂತಂತಂದರೆ ವಿಶೇಷವಾಗಿ ಸೂರ್ಯನ ಉಪಾಸನೆ. ಯಾಕಂತಂದರೆ ಪ್ರಖರತೆ ಬೇಕು, ಒಳ್ಳೆ ತೇಜಸ್ಸು ಬೇಕು. ಜನನಾಯಕ ಅಂಥೇಳಿ ನಾನು ನಿಂದಿರ್ತೇನೆ ಅಂತಂತಂದರೆ ಅದಕ್ಕೆ ಡಾಕ್ಟರ್ಗಳನ್ನು ಹೇಳ್ತಿರ್ಬೇಕಾದ್ರೆ ಹೇಳ್ತಾರೆ ಏನು ಅಂತಂತಂದರೆ ರೋಗಿ ಡಾಕ್ಟರಿನ ಅರ್ಧ ಸ್ಮೈಲ್ದಿಂದಲೇ ಅವ್ರು ಕೊಡುವಂಥ ಭರವಸೆಯಿಂದಲೇ ಆರಾಮಾಗ್ತಾನೆ. ಸೊ ಡಾಕ್ಟರಿನ ನಗುಮುಖ ರೋಗಿಯ ಗುಣಮುಖ. ಸೊ ಅವರಿಗೆ ನಗುಮುಖ ಇರಬೇಕು, ಗುಣಮುಖ ಅಂದರೆ ಬೇಗ ಗುಣಮುಖರು ಆಗ್ತಾರೆ ಅಂತ. ಹಂಗೆ ಪ್ರಜಾಕೀಯ ಅಂತನೋ ಪಕ್ಷವನ್ನು ಇವರು ಸ್ಥಾಪನೆ ಮಾಡಿದ ನಂತರ ಮೊಟ್ಟ ಮೊದಲಿಗೆ ಇವ್ರು ಮಾಡಬೇಕಾದದ್ದೇನು ಅಂತಂದರೆ ತಮ್ಮ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಳುವಂಥದ್ದು, ತಮ್ಮ ಒಂದು ಪಾಸಿಟಿವಿಟಿ ಲೆವೆಲನ್ನು ಹೆಚ್ಚಿಸ್ಕೊಳ್ಳುವಂಥದ್ದು. ಸೊ ಇದನ್ನು ಇವ್ರು ಮಾಡಿದರು ಅಂತಂತಂದರೆ ಇವರಿಗೆ ವಿಶೇಷವಾದಂಥ ಫಲಗಳಿವೆ. ಇನ್ನು ಯಾವ್ಯಾವ ತಿಂಗಳು ಇವರಿಗೆ ಎಷ್ಟೆಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತವೆ ಅಂತ ಹೇಳಿ ನಾವು ನೋಡಿದ್ವಿ ಅಂತಂತಂದರೆ 4, 11 ಮತ್ತು 12
ಸೊ ನಾಲ್ಕನೇ ತಿಂಗಳು, ಹನ್ನೊಂದನೇ ತಿಂಗಳು, ಹನ್ನೆರಡನೇ ತಿಂಗಳು ಅಂದ್ರೆ ಅಟ್ ದ ಲಾಸ್ಟ್ ಮೂಮೆಂಟ್ ಅಕಸ್ಮಾತ್ ಇವ್ರು ಏನಾರ ತಮ್ಮ ಪಕ್ಷವನ್ನು ರಿಜಿಸ್ಟರ್ ಮಾಡಿಕೊಂಡು ಏಪ್ರಿಲ್ ತಿಂಗಳದೊಳಗೆ ಒಂದು ಭರ್ಜರಿ ಆಗಿರ್ತಕ್ಕಂಥ ಒಂದು ರ್ಯಾಲಿನೂ ಮತ್ತೊಂದು ಮುಗ್ದೊಂದೇನೋ ಇಡೀ ತಿಂಗಳು ಎಡಬಿಡದೆ ಕಾರ್ಯಕ್ರಮಗಳನ್ನು ಮಾಡಿದ್ರು ಅಂತಂದ್ರೂ ಕೂಡ ಇವ್ರು ಆರಾಮಾಗಿ ಆರಿಸಿಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಆರಾಮಾಗಿ ಇವ್ರು ಆರಿಸಬರ್ಬೋದು, ಏನು ತೊಂದರೆ ಆಗಲ್ಲ ಇವ್ರಿಗೆ. ಯಾಕಂತಂದ್ರೆ ಒಂದು ತಿಂಗಳು ಪೂರ್ತಿ ಎಲ್ಲ ಗ್ರಹಗಳು ಕೂಡ ಅವ್ರಿಗೆ ಸಾಥ್ ಕೊಡ್ತಾ ಇವೆ. ಸೊ ಹಿಂಗಾಗಿ ನಾಲ್ಕನೇ ತಿಂಗಳು ಫುಲ್, ಮೂರನೇ ತಿಂಗಳದೊಳಗೆ ಈ ತಿಂಗಳದೊಳಗೆ ಮಾರ್ಚದೊಳಗೆ ರಿಜಿಸ್ಟರ್ ಮಾಡಿಸಿ ನಾಲ್ಕನೇ ತಿಂಗಳಕ್ಕೆ ಇವ್ರೇನಾದ್ರೂ ಒಂದು ಒಳ್ಳೆ ಪ್ರೊಪಗೇಷನ್ಗೆ ಹೋದ್ರು ಅಂತಂತಂದ್ರೆ ಇವ್ರು ಗ್ಯಾರಂಟಿ ಆರಿಸ್ಬರ್ತಾರೆ. ಸೊ ಇವರನ್ನ ನಂಬಿದವರು ಆರಿಸ್ಬರೋದು ಅವ್ರವ್ರ ವ್ಯಕ್ತಿತ್ವದ ಮೇಲೆ ಡಿಪೆಂಡ್, ಅವ್ರವ್ರ ರಾಶಿ ಮೇಲೆ ಡಿಪೆಂಡ್. ಬಟ್ ಇವ್ರದ್ದು ಅಂತ ಹೇಳಿ ಬಂದಾಗ ಇವ್ರದ್ದು ಆಮೇಲೆ ಈ ಪ್ರಜಾಕೀಯ ಅಂತಾನು ಪಕ್ಷನೂ ಸಕ್ಸಸ್ಫುಲ್ ಆಗ್ತದೆ. ಸೊ ಯಾಕಂದ್ರೆ ಇವರು ಇವ್ರ ಬೆನ್ನೆಲಬೇ ಪ್ರಜಾಕೀಯ. ಸೊ ಇದ್ದಿದ್ರಿಂದ ಈ ಪಕ್ಷನೂ ಕೂಡ ಸಕ್ಸಸ್ಫುಲ್ ಆಗ್ತದೆ. ಇವರಿಗೆ ಒಂದು ರೇಟಿಂಗ್ಸ್ ಅನ್ನ ಕೊಡಬೇಕು ಅಂತಂತಂದ್ರೆ ಇವರಿಗೆ ಒಂದು 70-72 ತನಾನು ರೇಟಿಂಗ್ಗಳನ್ನು ಕೊಡ್ಬೋದು. ಸೊ ಎಲ್ಲರಿಗಿಂತ ಹೆಚ್ಚಿಗೆ ರೇಟಿಂಗ್ ಪಡ್ಕೊಂಡವರು ಯಡಿಯೂರಪ್ಪ ಅವರೇ. 75-80 ಅಂತ ಅನ್ನೋದು ಇದೆ. ಸೊ ಆ 75% ಯಡಿಯೂರಪ್ಪ ಅವರು ಆರಿಸಿ ಬಂದು ಅವರು ಮುಖ್ಯಮಂತ್ರಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಸಿದ್ದರಾಮಯ್ಯ ಅವರು ಬಂದರು ಅಂತಂತಂದ್ರೆ 70-75% ತನ ಅವರಿಗೆ ಅವಕಾಶಗಳಿವೆ. ಇನ್ನು ಕುಮಾರಸ್ವಾಮಿ ಅವರು ಬಂದರು ಅಂತಂದ್ರೆ 65-70% ಅವರಿಗೆ ಅವಕಾಶಗಳಿವೆ. ಇದು ಈ ಸದ್ಯಕ್ಕೆ ಇರುವಂತಹ ಗ್ರಹಗತಿಗಳ ಲಕ್ಷಣ. ಸೊ ಇನ್ ಮುಂದೆ ಜನ ಏನ ನಿರ್ಣಯ ತಗೋತಾರೆ, ಗ್ರಹಗಳಲ್ಲಿ ಏನ್ ವ್ಯತ್ಯಾಸ ಆಗ್ತದೆ, ಯಾರು ನಮಗ್ ಗೊತ್ತಿದ್ದೋ ಗೊತ್ತಿಲ್ಲಾರ್ದೆ ಏನ್ ಪೂಜೆ ಮಾಡಿಸ್ಕೊಂಡು ಬರ್ತಾರೆ, ಎಲ್ಲಿಂದ ಪುಣ್ಯ ತಗೊಂಡ್ ಬರ್ತಾರೆ, ಎಲ್ಲಿಂದ ಧನ ತಗೊಂಡ್ ಬರ್ತಾರೆ, ಹೆಂಗ್ ಜನ ರಿಯಾಕ್ಟ್ ಆಗ್ತಾರೆ ಅಂತ ಅನ್ನೋದು ಹೇಳಿಕ್ ಬರುದಿಲ್ಲ. ಬಟ್ ಓವರ್ ಆಲ್ ಆಗಿ ನೋಡೋದಾಗಿತ್ತು ಅಂತಂದ್ರೆ ಇಷ್ಟು. ಇನ್ನು ಉಪೇಂದ್ರ ಅವರಿಗೆ ಪ್ರಾಫಿಟ್ ಎಷ್ಟು ಇದೆ ಅಂತಂದ್ರೆ 14% ಅವರಿಗೆ ಪ್ರಾಫಿಟ್ ಇದೆ, 8% ತನಕ ಅವ್ರಿಗೆ ಲಾಸ್ ಆಗ್ತದೆ. ಹೆಲ್ತ್ ವೈಸ್ ನೋಡೋದಾಗಿತ್ತು ಅಂತಂದ್ರೆ ಒಳ್ಳೆ ಹೆಲ್ತ್ ಇದೆ. ಸೊ ಇನ್ನು ರಾಜಕೃಪೆಯನ್ನ ನಾವು ನೋಡಿದ್ವಿ ಅಂತಂದ್ರೆ ಬೇರೆ ಬೇರೆ ಪಕ್ಷಗಳು ಅವ್ರು ಬೆನ್ನತ್ತೇವ್, ನಮ್ಮ ಪಕ್ಷಕ್ಕೆ ಬರ್ರಿ, ನಮ್ಮ ಪಕ್ಷಕ್ಕೆ ಬರ್ರಿ, ನಾವು ಹಿಂಗೆ ಮಾಡೋಣ ಹಂಗೆ ಮಾಡೋಣ, ನಿಮ್ದೇನು ಸಿದ್ಧಾಂತವ ನಮ್ಗೆ ಹೇಳ್ರಿ, ನಾವು ಅದನ್ನು ಕಾಪಿ ಮಾಡ್ಕೊಳ್ತೇವೆ, ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಎಷ್ಟು ಹೇಳುವಂಥ ರಾಜರುಗಳು ಕೂಡ ಅವ್ರಿಗೆ ಬೆನ್ನತ್ತಾರೆ. ಇನ್ನು ಸುಖ ದುಃಖಗಳು ಒಂದು ಬಂತು ಅಂತಂದ್ರೆ ಇವರು ಕೂಡ ಸಮಾನವಾದಂಥ ಒಂದು ಲೆವೆಲ್ ಇದೆ. ಸೊ ಇಷ್ಟಂತೂ ಈ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಗಳು. ಸೊ ಇದ್ರ ಮೇಲೆ ನಾನು ಹೇಳಿದ್ರ ಮೇಲೆ ನೀವೆಲ್ಲರೂ ನಿರ್ಣಯ ತಗೋಬೇಡ್ರಿ. ಬಟ್ ನಿಮ್ಮದು ಒಂದು ಕ್ಯಾಲ್ಕುಲೇಷನ್ ಇರ್ತದೆ, ಯಾವ ವ್ಯಕ್ತಿ ಒಳ್ಳೆಯವಿದ್ದಾನೆ, ಯಾವನಲ್ಲಿ ಒಳ್ಳೆಯ ಗುಣಗಳಿವೆ, ಯಾವನು ನಮ್ಮ ಕೆಲಸವನ್ನು ಮಾಡಿಕೊಳ್ಳಲ್ಲ, ಯಾವನು ನಮಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನೆಲ್ಲವನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯಾರಿಂದ ಯಾವ ರೀತಿಯಾಗಿ ಉಪಯೋಗ ತೆಗೆದುಕೊಳ್ಬೇಕು ಅಂತ ಅನ್ನೋದು ನೀವು ತಲೆಯಲ್ಲಿ ಇಟ್ಕೊಳ್ರಿ. ಜಾತಿ ಮತ ಪಂಥ ಭೇದ ಭಾವ ಇವ್ದು ಯಾವುದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಬೇಡ್ರಿ. ಒಬ್ಬ ಒಳ್ಳೆ ಮನುಷ್ಯನನ್ನ ಆರಿಸಿ ತನ್ರಿ, ಅವನಲ್ಲಿ ಒಳ್ಳೆ ಮನುಷ್ಯತ್ವ ಇದ್ದರೆ ಸಾಕು. ಓಕೆ ಆಚಾರ್ಯರೇ, ಬಹಳ ಅರ್ಥಗರ್ಭಿತವಾಗಿ ಆ ವಿಶ್ಲೇಷಣೆಯನ್ನ ಮಾಡಿದ್ರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ, ಅದರ ಜೊತೆ ಜೊತೆಗೆ ಜನಾಭಿಪ್ರಾಯವನ್ನ ಕೂಡ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರಿ. ಧನ್ಯವಾದ ತಮಗೆ. ಲೋಕಾ ಸಮಸ್ತ ಸುಖಿನೋ ಭವಂತು. TV5 ವೀಕ್ಷಕರಿಗೆ ಮತ್ತೊಮ್ಮೆ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರ ಗುರುಗಳ ಅನುಗ್ರಹದಿಂದ ನಿಮಗೆ ಇಡೀ ವರ್ಷ ಸಿಹಿಯಾದಂತಹ ಬೆಲ್ಲವೇ ಸಿಗಲಿ. ಏನೇನು ಕಹಿ ಘಟನೆಗಳಿವೆ ಅದೆಲ್ಲವೂ ಕೂಡ ನೆನಪಾರಿ ಒಂದು ಹೊಸ ದಿಕ್ಕಿನ ಕಡೆಗೆ ನಾವು ನೀವೆಲ್ಲರೂ ಕೂಡ ಹೋಗೋಣ ಅಂತ ಹೇಳ್ತಾ ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಯುಗಾದಿ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ಕೊನೆಯದಾಗಿ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.